ಫಸ್ಟಿಗೆ ನಾವೇ ಸ್ಟಾರ್ಟಿಂಗ್ ಬಂದಿದ್ದು ಫ್ಯಾಕ್ಟ್ರಿಗೆ. ಆವಾಗ 5 kg ಮುದ್ದೆ ಮಾಡಿ ಪ್ರಶ್ನೆಗೆ ಒತ್ತಿ ಮಾಡಿದ ಮೇಲೆ ಒಣಗಾಕಿ ಬರ್ತಿದ್ವಿ. ತುಂಬ ಕಷ್ಟ ಇತ್ತು ಸರ್, ನಮಗೆ 2,500 ಸಂಬಳ ಮಾತಾಡಿದ್ರು, ಅದನ್ನು ಕೊಡಕ್ಕೋರಿ ಕಷ್ಟ ಇತ್ತು ಸರ್. ಹಿಂಗೆ ಒಂದಿನ ಮಾಡ್ಸಾರು, 2 ದಿನ ರಜಾ ಕೊಡೋರು, ಮತ್ತೆ ಮಾಡ್ಸಾರು. ಹಿಂಗೆ ಒಂದು ತಿಂಗಳಿಗೆ 1,200-300 ಹಿಂಗೆ ಸಂಬಳ ತಗೊಂತಿದ್ವಿ. ಅವ್ರಿಗೆ ಅಷ್ಟು ಕೊಡೋಕ್ಕೂ ಸಾಧ್ಯ ಇರಲಿಲ್ಲ. ಆಮೇಲೆ 20 kg ಮಾಡಿದ್ವಿ. ಅಣ್ಣರು ಏ ಬೇಡ ಬಿಡಮ್ಮ, ಇದು ಮಾಡೋದೇ ಬೇಡ, ನನ್ನ ಕೈಲಿ ಆಗಲ್ಲ, ತುಂಬ ನೆದೆನೋವು ಬರ್ತೈತಿ ಅಂದರು. ಆಮೇಲೆ ನಾವು ಎಲ್ಲ ಸೇರಿ ನಾವು ಅಷ್ಟೊತ್ತಿಗೆ 4 ಜನ ಇದೀವಿ ಸರ್ ನಾವು. ಆಮೇಲೆ ಇಲ್ಲ ಸರ್, ನಾವು ಮಾಡ್ಕೊಂಡು ಹೋಗ್ತೀವಿ, ನಿಮ್ಮನ್ನ ಬಿಡಲ್ಲ ನಾವು ಅಂದ್ವಿ. ಅವ ನಾವೇ ಮುದ್ದೆ ಮಾಡಿದ್ವಿ ಸರ್, ನಾನೇ ಮುದ್ದೆ ಮಾಡಿದ್ದು ಮಾಡಿ 4 ಜನ ಕೆಲಸಕ್ಕೆ ಕೊಟ್ಟು ಕೆಲಸ ಮಾಡ್ಕೊಂಡು ಮೇಲೆ ಮೇಲೆ ಆಮೇಲೆ ಇನ್ನೊಂದು ಫ್ಯಾಕ್ಟ್ರಿ ಹೋದ್ವಿ, ಅಲ್ಲಿ 40 kg ಮಾಡಿದ್ವಿ. ಹಿಂಗೆ ಮಾಡ್ತಾ ಬಂದು ಮಾಡಿ ಈಗ ಜಾಸ್ತಿ, ಮತ್ತೆ ಇನ್ನೊಂದು ಫ್ಯಾಕ್ಟ್ರಿ ಹೋದ. ಅವಾಗ 105 kg 200 kg ಎಲ್ಲ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ ಸರ್ ಅವರು. ಅವರಿಂದ ನಾವು ಹಾಕೊತ್ತು ಊಟ ಮಾಡ್ತಾ ಇದ್ದೀವಿ. ನಮ್ಮ ಮನೆಗೆ ಯಾರಿಲ್ಲ, ನಮ್ಮ ಯಜಮಾನ್ರು ಇಲ್ಲ, ಅವ್ರಿಗೆ ಒಬ್ಬಿಗೆ ಬಿಡೋ ಸ್ಟೇಜ್ ಇದ್ದೆ ನಾನು. ಬೇಡ ಕೆಲಸ ಬಿಟ್ಟು ಊರಿಗೆ ಹೋಗ್ಬಿಡೋಣ ಅಂತ ಅಣ್ಣರು, ಬೇಡ ಬೇಡ ಕಣಮ್ಮ, ನೀನು ಫಸ್ಟಿಂದ ಇದೀಯ, ನೀನು ಇರ್ಬೇಕು, ನೀನು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಸರ್ ನಾನು. ಅದಕ್ಕೆ ಅಲ್ಲಿಂದ ಇದುವರೆಗೂ ಕೆಲಸ ಮಾಡ್ಕೊಂಡು ಹೋಗಿದ್ವಿ. ಈಗ ಸ್ವಲ್ಪ ನಮ್ಮ ಅಣ್ಣ ನಮ್ಮ ಅಕ್ಕ ಚೆನ್ನಾಗಿದ್ದಾರೆ, ಇನ್ನೂ ಚೆನ್ನಾಗಿ ಆಗಲಿ ಅಂತ ನಾವೆಲ್ಲ ಫ್ಯಾಮಿಲಿ ಥರ ಇದ್ದೀವಿ ಸರ್. ಅವರು ನಮ್ಮನ್ನು ಹಂಗೆ ನೋಡ್ಕೊಂತಾರೆ, ಅವರು ದೇವ್ರ ಸಮಾನ ನಮಗೆಲ್ಲ. ಆರ್ಕ, ಓದ್ಲು, ನವಣೆ, ಕೊರಲೆ, ಸಾಮೆ, ಬರ್ಗು, ರಾಗಿ, ಬಿಳಿಜೋಳ, ಮೆಕ್ಕೆಜೋಳ, ಸಜ್ಜೆ, ಕೆಂಪಕ್ಕಿ, ಸಬ್ಬಕ್ಕಿ, ಹೆಸರುಕಾಳು, ಮಡಿಕೆ ಹೆಸರುಕಾಳು, ಹುಳ್ಳಿಕಾಳು, ಕಿಡ್ನಿ ಬೀನ್ಸು, ಡಬಲ್ ಬೀನ್ಸು, ಬಟಾಣಿ, ಅಲಸಂದೆ, ತೊಗರಿಕಾಳು, ಕಡಲೆಕಾಳು, ಮೆಂತ್ಯ, ಅಗಸೆ ಬೀಜ, ಎಳ್ಳು, ಕಡಲೆ ಬೀಜ, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ಹಳಸಿನ ಬೀಜ, ಪಿಸ್ತಾ, ಬಾದಾಮಿ, ಗೋಡಂಬಿ, ಆಕ್ರೋಟು, ಕೇಸರಿ, ಗಸಗಸೆ, ಏಲಕ್ಕಿ, ಜೀರಿಗೆ, ಸೋಂಪು, ಓಂಕಾಳು, ಧನ್ಯ, ಮೆಣಸು, ಲವಂಗ, ಒಣಶುಂಠಿ, ಅರಿಶಿನ, ಕರಿಜೀರಿಗೆ, ಚಕ್ಕೆ, ಕಾಮಕಸ್ತೂರಿ ಬೀಜ, ನುಗ್ಗೆ ಎಲೆ, ತುಳಸಿ, ಮತ್ತು ಪುದೀನ, ಕರಿಬೇವು, ನೇರಳೆ ಎಲೆ, ಸೀಬೆ ಎಲೆ, ಒಂದೆಲ್ಗ ಎಲೆ, ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ಈ ಥರ ಪೌಡ್ರು ಮಾಡಿದ್ದೀವಿ ನೋಡಿರಿ. ಇದೆಲ್ಲ ಸೇರಿಸಿ ಈ ಥರ ಪೌಡ್ರು, ಇದನ್ನು ಹಾಗೆ ಬೇಕಾದ್ರು ತಿಂತ ಟೈಮ್ ಪಾಸ್ ಮಾಡಿ ಆಗಿರುತ್ತೆ ರುಚಿ. ಅದು ಬಾಯ್ಲರಲ್ಲಿ ಹೀಟ್ ಆಗುತ್ತೆ ಸರ್. ಹೀಟ್ ಆದ್ಮೇಲೆ ಅದು ಮಿಕ್ಸ್ ಮಾಡಿದ ಹಿಟ್ಟನ್ನ ಇದರಲ್ಲಿ ಬೇಯಕ್ಕೆ ಇಡ್ತಾರೆ. ಬೇಯಕ್ಕೆ ಇಟ್ಟಮೇಲೆ ಇದು ಬೆಂದಾದ್ಮೇಲೆ ಈಗ ತಗೋತಾರೆ. ಏನೇನು ಹಾಕಿದ್ರಿ ಇದಕ್ಕೆ? ಇದು ಸರ್ ಅಕ್ಕಿ ಹಿಟ್ಟಿಗೆ ಸೋಡಾ, ಜೀರಿಗೆ, ಸಾಲ್ಟು, ಮೆಣಸಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟು ಇದು ಬೆಂದಾದ್ಮೇಲೆ ತಗೋತಾರೆ. ಹಬೆಯಲ್ಲೇ ಬೆಂದಿದೆ? ಹಾಂ ಸರ್, ಹಬೆಯಲ್ಲೇ ಬೆಂದಿದೆ. ಇಲ್ಲ ಸರ್, ಇಲ್ಲ ಇಲ್ಲ, ಕುದ್ದಿಲ್ಲ, ಹಬೆನಲ್ಲಿ ಬೇಯಿಸಿರೋದು. ಓಕೆ, ಎಷ್ಟೊತ್ತು ಬೇಯಿಸಿದಿರಿ ಇದನ್ನ ಸರ್? 40 ನಿಮಿಷ. 40 ನಿಮಿಷ ಹಬೆಯಲ್ಲಿ ಬೆಂದಿದೆ? ಹಾಂ ಸರ್, 40 ನಿಮಿಷ. ಹಪ್ಪಳಕ್ಕೆ ರೆಡಿ ಆಗಿದೆ? ಹಾಂ, ರೆಡಿ ಆಗಿದೆ, ರೆಡಿ ಆಗಿದೆ. ಅದು ಗ್ರೈಂಡರ್ಗೆ ಹಾಕ್ತಾರೆ. ಇದು ಏನು ಮೇಡಮ್? ಇದು ಇದು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡೋಕ್ಕೆ ಸರ್. ಸ್ಮ್ಯಾಶ್ ಮಾಡೋದಕ್ಕೆ ಇರುತ್ತಲ್ಲ, ಅದಕ್ಕೆ ನೀರು ಬಗ್ಗದು. ಇದು ಬಿಸಿನೀರು? ಹಾಂ ಸರ್. ರೆಡಿಯಾಗಿದ್ದು ಇಟ್ಟು ಅಲ್ಲಿಂದ ತಗೊಂಡು ಬಂದು, ಕಿಚನ್ ಇಂದ ತಗೊಂಡು ಬಂದು ಇಲ್ಲಿ ಫೀಡ್ ಮಾಡ್ತಾರೆ. ಹಾಂ ಸರ್.
ಅದೇ ಪದರ ಬರುತ್ತೆ. ಹಾ ಸರ್, ಅದೇ ಬರುತ್ತೆ. ಮತ್ತೆ ಇಲ್ಲಿ ಕಟಿಂಗ್ ಆಗುತ್ತೆ. ಇದು ಹಪ್ಪಳಕ್ಕೆ ಸೈಜ್ ಇದು? ಹಾ ಸೈಜ್ ಇದು. ಡೈಗಳೆಲ್ಲ ಇದೆ ಆ ಥರದ್ದು, ಯಾವ ಕಟಿಂಗ್ ಬೇಕಾದರೂ ಮಾಡ್ಕೋಬೋದು. ಏನು ವ್ಯವಸ್ಥೆ ಮೇಡಮ್ ಇದೆ ಸರ್? ಅದು ನಾವು ಹಪ್ಪಳ ಮಾಡಿದ್ದೆಲ್ಲ ತಗೊಂಡ್ ಬಂದು ಇಲ್ಲಿ ಒಣಗೋದಕ್ಕೆ, ಯಾಕಂದ್ರೆ ಹೊರಗಡೆ ಆದ್ರೆ ಧೂಳು ಗಾಳಿ ಎಲ್ಲ ಬರುತ್ತಲ್ಲ, ಹಂಗಾಗಿ ಈ ತರ ಶೆಡ್ ಮಾಡ್ಕೊಂಡು, ಸೋಲಾರ್ ಶೆಡ್ ಮಾಡ್ಕೊಂಡಿದೀವಿ ಸರ್. ಹಂಗಾಗಿ ಎಲ್ಲ ಇಲ್ಲೇ ಮಾಡ್ತೀವಿ. ಮತ್ತೆ ಸಿರಿಧಾನ್ಯಗಳೆಲ್ಲ ತೊಳೆಯೋದು, ಮಾವಿನಕಾಯಿ ಒಣಗಿಸೋದು ಎಲ್ಲ ಇಲ್ಲೇ ಮಾಡ್ತೀವಿ ಸರ್. ಇದು ಹೀಟ್ ಜಾಸ್ತಿ? ಹಾ ಸರ್, ಹೊರಗಡೆ ಸ್ವಲ್ಪ ಫುಲ್ ಮಳೆ ಬರ್ತಾ ಇದ್ರು ಇಲ್ಲಿ ಒಂದ್ ಸ್ವಲ್ಪ ಟೆಂಪರೇಚರ್ ಇರುತ್ತೆ 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 ಸರ್. ಬೇಸಿಗೆ ಕಾಲದಲ್ಲಿ ಅಯ್ಯೋ ಒಳಗ್ ಬರಕ್ ಆಗಲ್ಲ ಸರ್, ಇಬ್ರು ಮೂರ್ ಜನ ಸೇರಿ ಒಳಗ್ ಇಟ್ಬಿಟ್ಟು ಹಿಂಗ್ ಓಡೋಗ್ಬೇಕು, ಆ ತರ ಇರುತ್ತೆ, ನಿಂತ್ಕೊಳಕ್ ಆಗಲ್ಲ ಇಲ್ಲಿ. ಹೈಜನಕ್ಕಾಗೂ ಇದೆ? ಹೈಜನಕ್ಕಾಗಿರ್ಲಿ, ಧೂಳು ಎಲ್ಲ ಏನು ಆಚೆ ಕಡೆ ಗಾಳಿ ಇದೆಲ್ಲ ಬರಲ್ವಲ್ಲ ಸರ್, ಅದಕ್ಕೋಸ್ಕರ ಇದು ಮಾಡಿದೀವಿ. ಎಷ್ಟು ದಿವಸದಲ್ಲಿ ಒಣಗುತ್ತೆ ಮೇಡಮ್? ಸರ್ ಒನ್ ಡೇ ಸಾಕು ಇದು. ಒನ್ ಡೇ ಸಾಕು? ಒನ್ ಡೇ ಸಾಕು, ಒನ್ ಡೇ ಸಾಕು, ಒನ್ ಡೇ ಸಾಕು. ಇದು ಉಪ್ಪಿನಕಾಯಿ? ಹಾ ಸರ್, ಒಣಗಿಸಿದ ಮಾವಿನಕಾಯಿ ಇದು, ಉಪ್ಪಿನಕಾಯಿ ಹಾಕ್ತೀವಿ ಸರ್. ಮಾವಿನಕಾಯಿ ಒಂದೇ ಸಿಗುತ್ತಾ ಉಪ್ಪಿನಕಾಯಿ ಸರ್? ಮಾವಿನಕಾಯಿ ಹೇರಳೆಕಾಯ್ದು ಮಾಡ್ತೀವಿ, ಎರಡು ಮಾಡ್ತೀವಿ. ಅದು ಯಾವಾಗ್ಲೂ ಸಿಗುತ್ತಲ್ಲ ಎಳ್ಳಿಕಾಯಿ, ಹಾಗಾಗಿ ಅದನ್ನ ಅಂದ್ರೆ ಆಯಾ ಸೀಸನ್ ಏನ್ ಬರುತ್ತೆ ಅದ್ ಮಾಡ್ತೀವಿ. ಅದ್ ಮಾಡ್ತೀವಿ ಸರ್. ಮೇಡಮ್ ಅರೆ, ದಂಪತಿಗಳನ್ನ ಇಬ್ಬರನ್ನು ನೆನೆಸ್ಕೊಂಡು ಹತ್ತು ಬಿಟ್ರು ನಿಮ್ಗೆ? ಈಗ ಅವ್ರ ಹತ್ರು ಅಂತ ಹೇಳ್ತಿದಂಗೆ ನನ್ಗಳು ಬರ್ತಾ ಇದೆ. ಏನ್ ಮೇಡಮ್ ಬಾಂಧವ್ಯ ಇದು? ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ಏನಂದ್ರೆ ಅವ್ರ ಕಷ್ಟ ಸುಖದಲ್ಲಿ ನಾವು, ನಮ್ ಕಷ್ಟ ಸುಖದಲ್ಲಿ ಅವರು. ಹಂಗಾದ್ರೆ ಈ ಸಂಬಂಧಗಳು ಎಲ್ಲವನ್ನು ಮೀರಿ ಬೆಳೆದಿದೆ ಈಗ? ಹೌದು ಸರ್, ಅದು ಖಂಡಿತ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲ ಸರ್. ಇವ್ರು ಇರೋದಕ್ಕೆ ನೀವು ಎಷ್ಟು ಕಷ್ಟ ಬಂದ್ರು ತಡ್ಕೊಂಡು ಮಾಡಿದಿರಿ? ಹ್ಞೂ ಸರ್, ಹ್ಞೂ ಸರ್. ಇವ್ರಿ ಇವಾಗ ನಮ್ಗೆ ಫೈನಾನ್ಸಲ್ಲಿ ಒಂದು ತಿಂಗಳು ನಮಗೆ ಪ್ರಾಬ್ಲಮ್ ಆಯ್ತು ಅಂದ್ರು ಅವರು ತಡ್ಕೊಂಡಿದ್ದಾರೆ. ಎಷ್ಟೊತ್ತಿನಲ್ಲಿ ಅಂದ್ರೆ ಅಷ್ಟೊತ್ತಿನಲ್ಲಿ ಬಂದು ಕೆಲಸ ಮಾಡಿದ್ದಾರೆ, ರಾತ್ರಿ 2 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ ಸರ್. ಹೇಗೆ ಶುರು ಆಯ್ತು ಇದು ಮೊದಲಿಗೆ ಸ್ಟಾರ್ಟಿಂಗ್, ಹಿಂಗೆ ಮಾಡ್ಬೇಕಂತ ಏನು ಅನ್ಕೊಂಡ್ರು ಸರ್? ಅದೇ ಇವಾಗ ಮನೆಯಲ್ಲೇ ಏನಾದರೂ ಮಾಡಬೇಕು ಅಂತ ಹೋದ್ವಲ್ಲ, ಆವಾಗ 1 ಕೆಜಿ ಅಕ್ಕಿ ಹಿಟ್ಟಿಂದ ಶುರು ಮಾಡಿದ್ದು ಪ್ರೆಸ್ಸಲ್ಲಿ. ಶುರುವಾಗೋದಕ್ಕಿಂತ ಮೊದಲು ಏನು ಮಾಡ್ತಿದ್ರಿ, ಯಜಮಾನ್ರು ಏನು ಮಾಡ್ತಾಯಿದ್ರು? ಸರ್ ಬೇರೆ ಉದ್ಬತ್ತಿ ಫ್ಯಾಕ್ಟ್ರಿ ಎಲ್ಲ ಮಾಡಿದ್ರು, ಲಾಸ್ ಆಯ್ತು ಅದರಲ್ಲಿ. ಹಂಗಾಗಿ ನಾವು ಮತ್ತೆ ಜೀವನಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲಿ ಇದನ್ನ ಹುಡುಕೊಂಡಿದ್ದು. ಏನು ದಿಕ್ಕು ಕಾಣದೆ ಮನೇಲಿ ಕೂತ್ ಬಿಟ್ಟಿದ್ರಿ, ಒಂದೇ ಸಾಲ ತಲೆ ಮೇಲೆ ಇತ್ತು? ಹೌದು ಸರ್, ಹೌದು. ಅವಾಗ ನೀವು ಧೈರ್ಯ ಮಾಡ್ತೀರಿ, 1 ಕೆಜಿ ಅಕ್ಕಿ ಹಿಟ್ಟಿನಿಂದ ಹಪ್ಪಳ ಮಾಡೋದು? ಹಪ್ಪಳ ಮಾಡಿದ್ದು. ಇದನ್ನ ಮಾಡಿ ನಾನು ಇಷ್ಟು ಮಟ್ಟಿಗೆ ಬೆಳಿತೀನಿ ಅಂತ ಅನ್ಸಿತ್ತಾ ಅವತ್ತು? ಅಲ್ಲ, ಅನ್ಸಿತ್ತೋ ಇಲ್ಲ ಗೊತ್ತಿಲ್ಲ ಸರ್. ಒಟ್ಟು ಏನು ಅಂದ್ರೆ ಅವತ್ತು ಪ್ರಾಣ ಕಳ್ಕೊಬೇಕಷ್ಟೇ ಇದ್ದಿದ್ದು, ಇನ್ನೇನು ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ಈಗ ನಾವು ಜೀವನ ಮಾಡ್ಬೇಕು ಅಂದ್ರೆ ಏನಾದ್ರೂ ಒಂದು ಮಾಡ್ಬೇಕಿತ್ತು, ಏನಾದ್ರೂ ಮಾಡೋಣ ಮುಂದೆ ಅನ್ನೋ ಒಂದು ಧೈರ್ಯ ಇತ್ತು, ಹಂಗಾಗಿ ಶುರು ಮಾಡಿದ್ವಿ ಸರ್. ಸರ್, ನಮ್ಮ ಮೇಡಮ್ ತುಂಬ ಒಳ್ಳೆಯವರು ಸರ್. ಸರ್, ಅವರು ನಮ್ಮನ್ನು ಯಾವತ್ತೂ ಇವ್ರು ಕೆಲಸದವ್ರು ಅನ್ನೋ ಥರ ನೋಡೇ ಇಲ್ಲ ಸರ್. ಅವರು ಯಾವತ್ತಿದ್ರು ಅವ್ರ ಮನೇಲಿ ನಾವು ಒಬ್ಬರು ಅನ್ನೋ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಖುಷಿಯಾಗಿದ್ದೀರಿ? ಹೌದು ಸರ್, ತುಂಬ ಖುಷಿಯಾಗಿದ್ದೀವಿ ಸರ್. ಇಲ್ಲಿ ಕೆಲಸಕ್ಕೆ ಕಷ್ಟ ಅಂತ ಬಂದು ಸೇರ್ಕೊಂಡ್ರೆ ಸರ್ ಅವ್ರ ಕಷ್ಟ ಎಲ್ಲ ಕಣ್ಮರೆಯಾಗುತ್ತೆ ಸರ್ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ. ಹಪ್ಪಳನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ ಸರ್? ಮನೆಯಲ್ಲಿ ಮಾಡೋವಂಥದ್ದು ಅಂತ ಹುಡುಕ್ತಾ ಹೋದಾಗ ಹಪ್ಪಳ ಉಪ್ಪಿನಕಾಯಿ ಅನ್ನೋದೇ ತಲೆಗೆ ಬಂದಿದ್ದು ಫಸ್ಟು. ಅಂದ್ರೆ ಈಸಿಯಾಗಿ ಮಾಡೋ, ಈಸಿಯಾಗಿ ನಿಮಗೆ ಬರುವಂತದ್ದು, ಬರುವಂತದ್ದು ಮನೆಯಲ್ಲಿ ನಾವೇ ಮಾಡೋವಂಥದ್ದು ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಸ್ಟಾರ್ಟ್ ಮಾಡಿದೆ ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಆಯ್ತಪ್ಪ, 1 ಕೆಜಿ ಅಂತೂ ಮಾಡ್ಬಿಟ್ರಿ. ಮಾರಾಟ ಹೇಗೆ ಮಾಡಿದ್ರಿ ಅದನ್ನ? ಸರ್, ಮಾರಾಟ ಮಾಡೋದೇ ತುಂಬಾ ಕಷ್ಟ. ಮನೆಯಲ್ಲಿ ಏನಾದ್ರೂ ಮಾಡ್ಬೋದು, ಮಾರ್ಕೆಟಿಂಗ್ ಅನ್ನೋದು ತುಂಬಾ ಕಷ್ಟ. ಅಂದ್ರೆ ಅವತ್ತಿನ ದಿನ ನಮಗೆ ಅದು ಗೊತ್ತಿರ್ಲಿಲ್ಲ. ನಮ್ಮನೆಯವರು ಅದೇ ಮಾರ್ಕೆಟ್ ಮಾಡೋದಕ್ಕೆ ಅಂದ್ಬಿಟ್ಟು ಆಮೇಲೆ ನನ್ನ ಜೊತೆ ಮಿಂಗಲ್ ಆದ್ರು, ಮಿಂಗಲ್ ಸೇರ್ಕೊಂಡ್ರು ಸೇರ್ಕೊಂಡು ಅವಾಗ ಅಂಗಡಿ ಅಂಗಡಿಗೂ ಹೋದ್ರು. ಪಾಪ ತುಂಬಾ ಕಷ್ಟಪಟ್ರು. ಅದು ಕಣ್ಣಲ್ಲಿ ನೀರು ಬರೋದೊಂದು ಇದು ಬಾಕಿ. ಯಾವುದೇ ಆಗಲಿ, ಯಾರೇ ಮಾಡಲಿ ಕೆಲಸನ, ಯಾರೇ ಉದ್ಯೋಗಿಗಳ ಕೆಲಸ ಮಾಡಲಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅಂಥ ಕೆಲಸ ಮಾಡಬಾರ್ದು.
ಮಾಡಬಾರ್ದು ಮಾಡಬಾರ್ದು ಸರ್. ನನ್ನ ಅನುಭವ ಅಂದರೆ ನಾನೇ ಸ್ವಂತ ಮಾರ್ಕೆಟ್ ಮಾಡ್ತೇನೆ. ಮಾರ್ಕೆಟಿಂಗ್ ಮಾಡೋಕ್ಕೂ ತುಂಬ ಕಷ್ಟ ಇದೆ, ಇಲ್ಲ ಅಂತಲ್ಲ, ಬಟ್ ಇನ್ನೊಬ್ಬರತೆ ಕೊಟ್ಟು ಅವರಿಂದ ನಾವು ಮಾಡಿಸ್ತೀವಿ ಅನ್ನೋದು ಸುಳ್ಳು. ಬಟ್ ನಮ್ಮದೇ ಈ ಪ್ರಪಂಚ ವಿಶಾಲವಾಗಿದೆ. ಓಕೆ ಆಯಿತಾ. ಈ ಕೋಟ್ಯಾಂತರ ಜನದಲ್ಲಿ ನಮಗೆ ಊಟ ಹಾಕೋಂಥವ್ರು 100 ಜನ ಸಿಕ್ಕೇ ಸಿಗ್ತಾರೆ, ಸಾಕು ಅವ್ರು ನಮ್ಮ ಜೀವನ ಸಾಗಿಸೋಕ್ಕೆ ಆಯಿತಾ. ಅದು ನನ್ನ ಇದು ಅಂದರೆ ಇವರಿಲ್ಲ ಅಂದರೆ ಇನ್ನೊಬ್ರು ಯಾರಾದರೂ ಊಟ ಕೊಟ್ಟೆ ಕೊಡ್ತಾರೆ. ನಮ್ಮ ಮನೆಯವರು ಇದನ್ನು ಪಾಪಾಡ್ದು ಬಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರು. ಸರಿ ಆಯಿತು ಮಾಡಿ, ನಾನು ಸಪೋರ್ಟಿವಾಗಿ ನಿಂತ್ಕೊಂತೀನಿ, ಮಾರ್ಕೆಟಿಂಗೆಲ್ಲ ನಾನು ನೋಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ನನಗೆಲ್ಲ ಒಂದು ಕಡೆ ಹಪ್ಪಳ ತಿನ್ನೋಂಥ ಜನ ಇರ್ತಾರ ಅಂತ ಅನ್ನಿಸ್ತಿತ್ತು. ನಮ್ಮ ಮನೆಯವ್ರಿಗೆ ಅದೇ ಹೇಳಿದೆ, ಆಗುತ್ತಾ ಇದು ಸಕ್ಸಸ್ ಆಗ್ತಾ ಇಲ್ಲ ರೀ ನೋಡೋಣ ಟ್ರೈ ಮಾಡೋಣ ಅಂದರು. ಆಯಿತು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಇಬ್ಬರು ಕೂತ್ಕೊಂಡು ಸಾಯಂಕಾಲ ಟೈಮು ಹಪ್ಪಳ ಒತ್ತೋದು, ಇನ್ನು ಬೆಳಗ್ಗೆ ನಾನು ಮಾರ್ಕೆಟಿಂಗ್ ಹೋದು, ಮತ್ತು ಸಾಯಂಕಾಲ ಪಪ್ಪ ನಮ್ಮ ಮನೆಯವ್ರಿಗೂ ಅಯ್ಯೋನ್ಸ್ಬಿಟ್ಟಿದ್ದೀನಿ ನಾನು. ರಾತ್ರಿ 5 ಗಂಟೆಗೆ ಮಲಗಿಸ್ಬಿಟ್ಟು ಮಗಳಿಗೆ ತಿಂಡಿ ಮಾಡ್ಕೊಡ್ಬೇಕು ಅಂತ 5 ಆಮೇಲೆ ಎಬ್ಬರಿಸ್ತಾ ಇದ್ದೆ ನಾನು. 5 ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ವಿ. ಮತ್ತು ಮಾರ್ಕೆಟಿಂಗ್ ನಾನು ಬೆಳಗ್ಗೆ ಹೊತ್ತು ಮಾರ್ಕೆಟಿಂಗ್ ಹೋದು, ಮತ್ತು ಅವರು ಬೆಳಗ್ಗೆ ಹೊತ್ತು ಮಲಿಕೊಳ್ಳೋರು, ಹಿಂಗೆ ಮಾಡ್ಕೊಂಡು ಶುರುವಾಯಿತು. ಅಂಗಡಿಗಳಿಗೆ ಅಂಗಡಿಗಳು ಕೆಲವರು ನಾವು ಲೋಕಲ್ದು ತಿನ್ನಲ್ಲ ಅಂತಾರೆ, ಕೆಲವ್ರು ಮುಟ್ಟೋದೇ ಇಲ್ಲ. ಯಾಕೆ ಆತ ಅಂದ್ರೆ ಇಲ್ಲಿ ಮಾಡೋದು ಇಲ್ಲ, ಬ್ರ್ಯಾಂಡೆಡ್ ಎಲ್ಲ ತರಿಸೋದು. ಅವಾಗೊಂದು ನಾವು ನೇಮ್ ಇಟ್ಟಿರ್ಲಿಲ್ಲ ಇಟ್ಟಿರ್ಲಿಲ್ಲ ಆ ತರದ್ದೆಲ್ಲ ತಗೊಳೋದಿಲ್ಲ ಅಂತೇಳಿ. ಮತ್ತೇನ್ ಮಾಡಿದ್ರಿ? ತಗೊಳಲ್ಲ ಸರ್, ಸುಮಾರು ದಿನ ಹಂಗೆ ಒಬ್ರು ತಗೊಳ್ಳೋರು ಸ್ವಲ್ಪ ಇದು ಆ ತರ ಆಯ್ತು. ಆಮೇಲೆ ಒಬ್ರು ಭಟ್ರು ಪರಿಚಯ ಇದ್ರು ನಮ್ಮ ಮನೆಯವರಿಗೆ, ಅವರು ಏನಣ್ಣ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಇವ್ರು ಹಿಂಗೆ ಮನೆಯಲ್ಲಿ ತರ ಪಾಪಡ್ ಮಾಡ್ತಾ ಇದ್ದೀವಿ, ಹಪ್ಪಳ ಮಾಡ್ತಾ ಮತ್ತೆ ನನ್ಗೆ ಹೇಳಿ ನಾನೊಂದು ಅಂಗಡಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ಟೋರ್ ಅಂತ ಇದೆ ಅಲ್ಲಿ ಹೇಳಿದ್ದಕ್ಕೆ, ಅವಾಗ ನೀವೆಷ್ಟು ಮಾಡ್ತೀರೋ ಆ ತರ ಅಷ್ಟು ಹಪ್ಪಳನು ನಮಗೆ ತಂದ್ಕೊಡಿ, ಐಟಮ್ ಎಲ್ಲ ನಮ್ಮ ಅಂಗಡಿನಲ್ಲೇ ತಗೊಂಡೋಗಿ. ಅವಾಗಿಂದ ಸ್ಟಾರ್ಟ್ ಆಯ್ತು ಸರ್. ಹೆಸರೇನಾದ್ರೂ ಇಟ್ರಿ ಅವಾಗ? ಅವಾಗ ಹಳ್ಳಿ ರುಚಿ ಅಂತ ಇಟ್ವಿ. ಹಳ್ಳಿ ರುಚಿ ಹಳ್ಳಿ ರುಚಿ ಅಂತ ಇಟ್ವಿ, ಮತ್ತೆ ಇವಾಗ ನೇಮ್ ಚೇಂಜ್ ಮಾಡಿ ಗ್ರಾಮೀಣ ರುಚಿ ಅಂತ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ವರ್ಷ ಆಯ್ತು ಈಗ? 12 ವರ್ಷ ಆಯ್ತು. 12 ವರ್ಷ ಆಯ್ತು. ಎಲ್ಲ ಕಡೆ ಹೋಗ್ತಾ ಇದೆ, ಮೈಸೂರು, ಚಿತ್ರದುರ್ಗ, ಚಿಕ್ಕನಾಗನಹಳ್ಳಿ, ಉಳಿಯಾರು, ಹಿರಿಯೂರು, ಮಧುಗಿರಿ, ಎಲ್ಲ ಕಡೆ ಹೋಗ್ತಾ ಇದೆ. ಇನ್ನೂ ಬೇಡಿಕೆ ಇದೆ ನಿಮಗೆ? ಇದೆ ಸರ್, ಇದೆ. ಇದು ಮದುವೆ ಸೀಸನ್ ಬಂದ್ಬಿಡ್ತು ಅಂದ್ರೆ ಫುಲ್ ರೆಸ್ಟೇ ಇರಲ್ಲ ಅದಕ್ಕೆ. ಮದುವೆ ಟೈಮ್ಗಳು ಇವಾಗ ಆಶಾ, ಇವಾಗ ಮದುವೆ ಕ್ಲೋಸ್ ಆಯ್ತಲ್ಲ, ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಪ್ರೋಗ್ರಾಮ್ಸು ಮದುವೆಗಳು ಎಲ್ಲ ಬಂತು ಅಂದರೆ ತುಂಬ ಡಿಮ್ಯಾಂಡ್ ಇರುತ್ತೆ. ಹೌದಾ? ಓ, 1 ಕೆಜಿಯಿಂದ 5 ಕ್ವಿಂಟಲ್? 5 ಕ್ವಿಂಟಲ್ ಹಂಗೆ. ಅವಾಗ ಇಷ್ಟು ಮಾಡೋ ಇದನ್ನ ಆಮೇಲೆ ಮಿಷಿನ್ ಗಿಷಿನ್ ಎಲ್ಲ ಹಾಕೊಂಡ್ರಿ ಇದಕ್ಕೆ? ಹೌದು ಸರ್. ಆಮೇಲೆ ಒಂದು ಧರ್ಮಸ್ಥಳ ಇದೆಯಲ್ಲ, ಗ್ರಾಮಾಭಿವೃದ್ಧಿ ಯೋಜನೆ ಇದೆಯಲ್ಲ, ಅದಕ್ಕೆ ಸೇರ್ಕೊಂಡಿದ್ದೆ ಅವಾಗ ಸ್ಟಾರ್ಟಿಂಗಲ್ಲಿ. ಸೇರ್ಕೊಂಡಾಗ ಅವರು 25,000 ಸಾಲ ಕೊಟ್ಟರು. ಆ 25,000 ತಗೊಂಡೋಗ್ಬಿಟ್ಟು ನಾವು ಇನ್ನು 10,000 ಸೇರಿಸ್ಬಿಟ್ಟು ಒಂದು ಚಿಕ್ಕದ ಮಿಷನ್ ತಗೊಂಡು ಬಂದ್ವಿ, ಹಪ್ಪಳದ ಮಿಷನ್ ಅಂದ್ಬಿಟ್ಟು ತಗೊಂಡು ಬಂದ್ವಿ. ಅದ್ರಲ್ಲಿ ಶುರು ಮಾಡಿ ಆಮೇಲೆ ತದನಂತರ ಆಮೇಲೆ ಸುಮಾರು ಒಂದು 3-4 ವರ್ಷ ಅದ್ರಲ್ಲಿ ಮಾಡಿದ್ವಿ. ಮಾಡಿ ಆದಮೇಲೆ ನಾವು ಕೊಯಮತ್ತೂರಿಂದ ದೊಡ್ಡ ಮಿಷನ್ ತಗೊಂಡ್ವಿ. ದೊಡ್ಡ ಅದಕ್ಕೆ ಎಷ್ಟು ಬಂಡವಾಳ ಹಾಕಿದ್ರಿ? ಸರ್, ಇದು ಸುಮಾರು ಒಂದು 12 ಲಕ್ಷ. 12 ಲಕ್ಷ ಈಗ ಅಲ್ಲಿ ಮಿಷನ್ ಇದೆ. ಹೌದು, ವಿತ್ ಡ್ರೈಯರ್. ವಿತ್ ಡ್ರೈಯರ್? ಡ್ರೈಯರ್. ವಿತ್ ಡ್ರೈಯರ್. 5 ಕೆಜಿ ಹಪ್ಪಳ ಕೈಲಿ ಹಿಡ್ಕೊಂಡೋಗಿ ಅದನ್ನು ಸೇಲ್ ಮಾಡಿ ಬರಲಿಲ್ಲ ಅಂದರೆ ಮತ್ತೆ ಬಸ್ ಚಾರ್ಜ್ ವೇಸ್ಟ್ ಆಗ್ತಿತ್ತು, ಮತ್ತು ಲಾಸನ್ನು ತುಂಬ್ಕೊಳ್ಳೋಂಥ ಶಕ್ತಿನೂ ನಮ್ಮಲ್ಲ ಅಂತ ಪರಿಸ್ಥಿತಿಗಳಿದ್ಬಿಟ್ಟಿದ್ವಿ. ಅದಾದಮೇಲೆ ಮತ್ತು 5 ಕೆಜಿ ಅವ್ರೇನೋ ಸಾಲ ತೊಗೊಂಡ್ರೆ ನಮಗೆ ನೆಕ್ಸ್ಟ್ 5 ಕೆಜಿಗೆ ಅಕ್ಕಿಗೆ ಬಂಡವಾಳ ಹಾಕಕ್ಕೆ ಕಷ್ಟ ಆಗ್ತಿತ್ತು, ಯೋಚನೆ ಆಗ್ತಿತ್ತು. ಅಂಥ ಲೆವೆಲಿಂದ ಇದು ಮಾಡಿದ್ವಿ. ಬಟ್ ದೇವರು ನಮ್ಮ ಕಡೆ ಇದ್ದ ಅಂದರೆ, ದೇವರು ಒಂದು ಕಷ್ಟಪಡೋರಿಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಇವತ್ತು ಕಷ್ಟಪಡ್ತಾ ಇದ್ದ ಕಷ್ಟ ಕೊಟ್ಟಿದ್ದಾನೆ ಅಂದರೆ ನಮ್ಮ ಟೆಸ್ಟ್ ಮಾಡೋಕ್ಕೋಸ್ಕರ ಕಷ್ಟ ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಒಳ್ಳೇದು ಮಾಡ್ತೀನಿ ನಿನಗೆ, ನೀನು ಫಸ್ಟ್ ಬುದ್ಧಿ ಕಲಿ ಅಂತ ಹೇಳ್ಬಿಟ್ಟು ನನಗೆ ಬುದ್ಧಿ ಕಲಿಸ್ತಾ ಇರ್ತೀನಿ. ಫಸ್ಟ್ ಕಷ್ಟ ಬಂದರೆ ಯಾವತ್ತು ನಾನು ಕೈ ಮುಗಿದು ಕೇಳ್ಕೊಂತೀನಿ ಜನಗಳಿಗೆ, ಕಷ್ಟ ಬಂದಿದೆಯಾ ಫೇಸ್ ಮಾಡಿ, ಧೈರ್ಯ ಫೇಸ್ ಮಾಡಿ. ಕಷ್ಟ ಎಲ್ಲರಿಗೂ ಬಂದೇ ಬರುತ್ತೆ, ಧೈರ್ಯ ಫೇಸ್ ಮಾಡಿ ದಾರಿ ಕಾಣ್ತಾವೆ ನಿಮಗೆ. ಕಷ್ಟನೇ ದಾರಿ ತೋರಿಸೋದು. ಹುಡುಕಿ ಚಿಕ್ಕೆ ಸಿಗುತ್ತೆ ಯಾವ್ದಾದ್ರು ಒಂದು, ದೇವ್ರು ಕೊಡ್ತಾ ಇರ್ತಾನೆ, ಬಟ್ ಕಷ್ಟ ಕೊಡೋದಲ್ಲೇ ದೇವ್ರು ಅಲ್ಲಿ ಕೊಡಲ್ಲ. ಸೊ ನನ್ನ ಇದು, ನಮಗೆ ಕಷ್ಟ ಸಾಕಷ್ಟು ಕೊಟ್ಟಿದ್ದಾರೆ. ಬಟ್ ಇವತ್ತು ಚೆನ್ನಾಗಿದೆ, ಇದೀವಿ. ಕಷ್ಟ ಇಲ್ವೇ ಇಲ್ಲಪ್ಪ, ನಾವು ಚೆನ್ನಾಗಿದ್ದೀವಿ ಅಂತಲ್ಲ, ಇದೆ. ಬಟ್ ಹ್ಯಾಪಿ ಆಗಿದೆ. ಅವಾಗ ಮಾರ್ಕೆಟಿಂಗ್ ಕಷ್ಟ ಇತ್ತು, ಈಗ ಮಾರ್ಕೆಟಿಂಗ್ ನೀವು ಕೊಡಕ್ ಆಗ್ತಿಲ್ಲ? ಹಾಂ ಸರ್, ಕೊಡಕ್ ಆಗ್ತಿಲ್ಲ. ಮಾರ್ಕೆಟ್ ಚೆನ್ನಾಗಿದೆ ಇವಾಗ. ಏನು ಅನಿಸ್ತಾ ಇದೆ ಇವಾಗ ನಿಮಗೆ? ಸರ್, ತುಂಬ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಆವತ್ತಿನ ದಿನ ನಾವು ಎದುರ್ಕೊಂಡಿದ್ದಿದ್ರೆ ಈ ಜೀವನ ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಆದರೂ ದೊಡ್ಡ ಧೈರ್ಯ ನಿಮಗೆ. ಏನಿಲ್ಲ ಸರ್, ಏನು ಮಾಡೋಕ್ಕಾಗಲ್ಲ. ನಮ್ಮ ಪಡಂಗೆ ನಮ್ಮ ಜೀವನ ನಮ್ಮದು ಅಂದ್ಕೊಂಬಿಟ್ಟು ಇದನ್ನು ಪಾಪ ನಮ್ಮ ಮನೆಯವರು ಒಳಗಡೆ ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾರಾದರೂ ಹೊರಗಡೆ ಬಂದು ಬಾಗಿಲು ತಟ್ಟಿದ್ರೆ ಅವ್ರನ್ನ ಒಳಗೆ ಕಳಿಸ್ಬಿಟ್ಟು ನಾವು ಬಾಗಿಲು ತೆಗ್ದಿದ್ದೀನಿ ನಾನು. ಯಾಕಂದರೆ ಒಬ್ಬರು ಏನಪ್ಪ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಹಪ್ಪಳ ಮಾಡ್ತಾರಾ,
ಅಂತ ನಗ್ತಾರಲ್ಲ ಅಂದ್ಬಿಟ್ಟು ಇದು ಮಾಡ ಅಂದ್ರೆ ಇವತ್ತಿನ ದಿನ ಅವರೂ ಒಂದಿನ ಕೆಲಸ ಕೇಳ್ಕೊಂಡು ಬಂದಿದ್ರು ನಕ್ಕವರು ನಕ್ಕವರು ಸಹ ಕಾಲಚಕ್ರ ಕಾಲಚಕ್ರ ಬಟ್ ಅದು ಬರೋದು ಅಷ್ಟು ಸುಲಭ ಅಲ್ಲ ಬೇಕಾದಷ್ಟು ಅವಮಾನಗಳು ಕಷ್ಟಗಳು ಕಷ್ಟಗಳು ಅದೆಲ್ಲ ದಾಟ್ಕೊಂಡು ಬಂದು ಈ ಲೆವೆಲ್ಗೆ ನಿಂತಿದ್ದೀವಿ ಸರ್ ಯಾಕೆ ಇದನ್ನು ಸ್ವಂತವಾಗಿ ನಿಂತು ನಾನು ಬದುಕಬೇಕನ್ನೋ ಛಲ ಹುಟ್ಟಿತು ನಿಮಗೆ ಇಲ್ಲ ಸರ್ ನನ್ನದು ನಮ್ಮ ಮಗಳಿಗೆ ಬಿಟ್ಟು ಒಂದಿನ ನಾನು ಕ್ಲಾಸ್ಗೆ ಹೋಗಿದ್ದೀನಿ ಅಂದರೆ ಟೀಚರಾಗಿ ಹೋಗಿದ್ದೆ ಎರಡು ಮೂರು ದಿನ ಹೋದೆ ಬಟ್ ಮನೆಯಲ್ಲಿ ಬಂದು ನನಗೆ ಅದು ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಯಾರೋ ಹೇಳ್ದಂಗೆ ಕೇಳ್ಕೊಂಡು ಆ ಥರ ಇರೋದು ನನಗೆ ಇಷ್ಟ ಆಗಲಿಲ್ಲ ನಮ್ಮನೆಯವ್ರಿಗೂ ಇಷ್ಟ ಇಲ್ಲ ಅದು ಒಬ್ಬರ ಹತ್ರ ಇದನ್ನು ಮಾಡೋದು ಇಷ್ಟ ಇಲ್ಲ ಕೆಲಸ ಮಾಡೋದು ಹಂಗಾಗಿ ಸ್ವಂತ ಏನಾದರೂ ಮಾಡಬೇಕು ನಮ್ಮಂಥವ್ರಿಗೆ ಒಂದು 10 ಜನಕ್ಕೆ ನಾವೂ ದಾರಿದೀಪ ಆಗಬೇಕು ಅನ್ನೋದು ಅವ್ರ ಕಷ್ಟಕ್ಕೆ ಆಗಬೇಕು ಅನ್ನೋದು ನಮ್ಮ ಇದಿತ್ತು ಸರ್ ಹಂಗಾಗಿ ನಾವು ಇದನ್ನ ಸ್ವಂತ ಮಾಡಬೇಕು ಅಂತ ಶುರು ಮಾಡಿದ್ವಿ ಒಬ್ರು ಹತ್ರ ಸಂಬಳ ಇಸ್ಕೋತಾ ಇದ್ರಿ ಈಗ ನೀವು 16 ಜನಕ್ಕೆ ಸಂಬಳ ಕೊಡಂಗಾಗಿದ್ರಿ ಅದ್ರ ಖುಷಿ ಆಗಿದೆ ನಿಮಗೆ ಅಯ್ಯೋ ತುಂಬಾ ಖುಷಿ ಸರ್ ಹೇಳಕ್ಕಾಗಲ್ಲ ಅಷ್ಟು ಖುಷಿ ನಮ್ಮಿಂದ 4 ಜನ ಜೀವನ ಮಾಡ್ತಾವ್ರೆ ಸೊ ಅವ್ರ ಸಂಬಂಧಗಳು ಹೆಂಗಿದೆ ನಮ್ಮ ಲೇಬರ್ಸ್ ಹತ್ತ ಅಂದ್ರೆ ನಾವು ನಮ್ಮ ಮಿಸಸ್ 15-20 ದಿವಸ ಫ್ಯಾಕ್ಟ್ರಿ ಬಿಟ್ಟೋದ್ರೂ ಫ್ಯಾಕ್ಟ್ರಿ ನಡೆಸ್ತಾರೆ ಅಷ್ಟು ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಯಾಕೆಂದ್ರೆ ಇವತ್ತು ಯಾವುದೇ ಉದ್ಯಮಿಯಾಗಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಸೊ ಇಲ್ಲಿ ಏನು ಕೆಲಸ ಮಾಡ್ತಾರೋ ಸೊ ಅವರಿಂದನೇ ಕಾರಣ ಬಿಟ್ಟರೆ ಅಲ್ಲೊಬ್ಬರು ಯಾರಾದರೂ ಏರುಪೇರು ಆಗ್ತಾಯಿದ್ರೆ ಬೆಳಿಲಿಕ್ಕೆ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೆ ಅವ್ರ ಟೆನ್ಷನ್ ತೊಗೊಳ್ಳಿಲ್ಲ ಬಿತ್ ನಮ್ಮ ಏನಿವ್ರು ಇದ್ದಾರೆ ಇವರು ಆ್ಯಕ್ಚುಲಿ ಕೆಲಸಕಾರಲ್ಲ ನಮ್ಮ ಸಂಬಂಧಿಕರು ಅಂತ ಅನ್ಬೋದು ಬಟ್ ಇವರಿಂದನೇ ನಮ್ಮ ಜೀವನ ಬಟ್ ಏನೇ ನಾವು ಬೆಳೆದ್ರೂ ಇವರಿಂದನೇ ಇನ್ನೂ 10 ಜನ ಕೆಲಸ ಕೊಡ್ತೀನಿ ಅಂದರೆ ಇವ್ರ ಬೇಸಿಕ್ಕಿಂದನೇ ಕೆಲಸ ಕೊಡೋದು ಇವತ್ತು 1 ಕೆಜಿಯಿಂದ ಸ್ಟಾರ್ಟ್ ಆಯ್ತು ಒಬ್ಬೊಬ್ಬರದೇ ಕೆಲಸ ತೊಗೊಂಡು ಸೊ ಇದು ಮಾಡಿ ಇವತ್ತು ಅವತ್ತು 1 ಕೆಜಿ 2 ಕೆಜಿ ಮಾಡಬೇಕಾದ ಇಲ್ಲಿಂದ ಇರೋರು ಇದ್ದಾರೆ ನನ್ನ ಹತ್ರ 10 ಕೆಜಿ ಮಾಡೋಕ್ಕೆ ಶುರು ಮಾಡಿದಾಗಲೂ ಇದ್ದಾರೆ ಈ ಥರ ಮಾಡ್ತಾರೆ ಖುಷಿ ಆಯಿತು ನಿಮ್ಮ ನೋಡಿ ಎಷ್ಟು ಸ್ಟ್ರಗಲಿಂದ ನೀವು ಒಂದು ಇದನ್ನು ಕಟ್ಟಿದ್ರಿ ನಿಜಕ್ಕೂ ಇಷ್ಟು ಲೆವೆಲಿಗೆ ತರಬೇಕು ಅಂದ್ರೆ ಪಾಪ ನಮ್ಮನೆಯವ್ರು ಭಾಳ ಕಷ್ಟಪಟ್ಟಿದ್ದಾರೆ ಮಾರ್ಕೆಟಿಂದೇ ಭಾಳ ತೊಂದರೆ ಸರ್ ಒಂದು ಹೆಸರಾಯ್ತು ಅಂದಾಗ ಏನು ಪ್ರಾಬ್ಲಮ್ ಇರಲ್ಲ ಹೆಸರು ಆಗೋ ತನಕ ಕಷ್ಟ ಈಗ ನಿಮ್ದು ಗ್ರಾಮೀಣ ರುಚಿ ಗ್ರಾಮೀಣ ರುಚಿ ಅಂದ್ರೆ ಸಾಕು ಎಲ್ಲಾ ಕಡೆ ಫೇಮಸ್ ಫೇಮಸ್ ಯಾವ ಅಂಗಡಿಯಾಗ ಹೋದ್ರು ನಿಮ್ಮ ಹಪ್ಪಳ ಸಿಗುತ್ತೆ ನನ್ನ ಜೀವನದಾಗ ನಾನು ಇದ್ದಿದ್ದಕ್ಕೂ ಈಗಿರೋದಕ್ಕೂ ತುಂಬಾ ಖುಷಿಯಿಂದ ಇದ್ದೀನಿ ಸರ್ ನಾನ್ ಮನೆಯಲ್ಲಿ ಏನು ಮಾಡ್ತಾ ಇರ್ಲಿಲ್ಲ ಕೆಲಸ ಇಲ್ಲದೆ ಸುಮ್ಮನೆ ಇದ್ದೆ ಒಂದ್ ಹುಡುಗಿ ಕರ್ಕೊಂಬಂದ್ ನನ್ನ ಈ ಫ್ಯಾಕ್ಟ್ರಿಗೆ ಸೇರಿಸಿದ್ರು ಸರ್ ಅವರಿಂದ ಇವತ್ತು ನಾನು ಒಂದು 7 ಕಣವಷ್ಟು ಇದ್ದೀನಿ ಸರ್ ನಾನು ಚೆನ್ನಾಗಿದ್ದೀನಿ ಸರ್ ಅದು ಬೇಕಾದ್ರೆ ಎಲ್ಲಾದ್ರೂ ಹೇಳ್ತೀನಿ ಸರ್ ಈ ಫ್ಯಾಕ್ಟ್ರಿಗೆ ಬಂದ್ಮೇಲೆ ನಾನು ಚೆನ್ನಾಗಿರೋದು ಸರ್ ನಮ್ಗೆ ಅವರು ಸರ್ ಅಲ್ಲ ಮೇಡಮ್ ಅರಲ್ಲ ಅಕ್ಕ ಅಣ್ಣ ಅನ್ಕೊಂಡಿದ್ದೀವಿ ಸರ್ ನಮ್ಮ ಮನೆ ಥರ ನೋಡ್ಕೊಂಡಿದ್ದಾರೆ ಅವರು ವರ್ಕರ್ಸ್ ಥರ ನೋಡಿಲ್ಲ ನಮ್ಮನ್ನ ನಮ್ದು ಅವ್ರ ಮನೆಯವ್ರ ಥರನೇ ನಮ್ಮನ್ನು ಕಾಣ್ತಾರೆ ಸರ್ ನಾವು ತುಂಬ ವರ್ಷದಿಂದ ಇದ್ದೀವಿ ಯಾರೇ ಆಗಲಿ ಹೊಸಬ್ರೇ ಆಗಲಿ ಅಳಬ್ರನೇ ಆಗಲಿ ಒಂದೇ ಥರ ನೋಡ್ತಾರೆ ಸರ್ ಒಂದೇ ರೀತಿ ಕಾಣ್ತಾರೆ ಸರ್ ಸರ್ ಹಪ್ಪಳ ಏನೋ ಮಾಡಿದ್ರಿ ತುಂಬ ಚೆನ್ನಾಗಿ ಮಾರ್ಕೆಟೂ ಆಯಿತು ಎಲ್ಲವೂ ಆಯಿತು ಆಮೇಲೆ ನೀವು ಮತ್ತೊಂದಿಷ್ಟು ಫೋಕಸ್ ಮಾಡ್ತೀರಿ ಇನ್ನೂ ಏನೇನು ಆರೋಗ್ಯದ ಕಡೆ ಗಮನ ಕೊಡ್ಬೋದು ಅಂತ ಹೌದು ಒಂದು ತುತ್ತು ಆಹಾರ ತಿನ್ಬೇಕಾದ್ರೆ ಅದರಲ್ಲಿ ಏನಿದೆ ತಿಳಿದು ತಿನ್ಬೇಕು ಅಂತ ಹೇಳಿದೆ ಸೊ ನಾವು ಇನ್ನೊಬ್ರಿಗೆ ಕೊಡಬೇಕಾದ್ರೂ ಅಷ್ಟೇ ಅದನ್ನ ನಾವು ಏನು ಕೊಡ್ತಾ ಇದ್ದೀವಿ ಅವರಿಗೆ ಅದು ಇಂಪಾರ್ಟೆಂಟ್ ಅಂದರೆ ಇದು ಜನಕ್ಕೇನಾದರೂ ಒಂದು ಒಳ್ಳೇದು ಕೊಡ್ಬೇಕು ಅಂದರೆ ನಾನು ಇದುವರೆಗೂ ಹಪ್ಪಳದಲ್ಲಿ ಮಾರ್ಬಿಟ್ಟಿದ್ದೀನಿ ಹಪ್ಪಳ ತೊಗೊಂಡಿದ್ದಾರೆ ತಿಂದಾರೆ ನನ್ನನ್ನು ಬದುಕಿಸ್ತಾ ಇದ್ದಾರೆ ಜನ ಬಟ್ ಜನಕ್ಕೆ ನಾನೇನು ಕೊಟ್ಟೆ ಅವ್ರಿಗೇನಾದರೂ ನಾನು ಕೊಡಬೇಕಲ್ವಾ ಒಳ್ಳೇದೇನಾದ್ರು ಕೊಡಬೇಕಲ್ವ ಅದನ್ನ ಯೋಚನೆ ಮಾಡೋದು ಸರ್ ಹೆಂಗೆ ಫುಡ್ ಪೀರಿಯಡ್ ಅಲ್ಲ ಇದನ್ನ ಒಂದು ಒಳ್ಳೇದು ಕೊಡ್ಬೋದಲ್ಲ ಅಂತ 2 ವರ್ಷದ ಸತತ ಪ್ರಯತ್ನದಲ್ಲಿ ಏನು ಮೇಲೆ ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು ಹೊಸ ಮಾಡಿ ಓದ್ರ ದೋಸೆ ಮಿಕ್ಸು ಆರ್ಕ ದೋಸೆ ಮಿಕ್ಸು ಪೊರ್ಲೆ ಇಡ್ಲಿ ಮಿಕ್ಸು ಸಾಮೆ ಇಡ್ಲಿ ಮಿಕ್ಸು ನವಣೆ ಉಪ್ಪಿಟ್ಟಿನ ರವೆ ಬರ್ಗು ಇಟ್ಟು ಕೊರಲೆ ಇಟ್ಟು ನವಣೆ ಇಟ್ಟು ಸಾಮೆ ಇಟ್ಟು ಆರ್ಕ ಇಟ್ಟು ಓದ್ಲು ಇಟ್ಟು ಈ ವಿಟ್ಟುಗಳು ಏನಪ್ಪ ಅಂದರೆ ರೊಟ್ಟಿ ಮಾಡಲಿಕ್ಕೆ ಮುದ್ದೆ ಮಾಡಲಿಕ್ಕೆ ಅಂದ್ರೆ ನಿಮ್ದು ರೆಡಿ ಇರುತ್ತೆ ಅದನ್ನ ನೀರ್ ಹಾಕಿ ಕಲಸ್ಕೊಂಡು ಅದ್ರ ವಿಧಾನ ಮಾಡೋ ವಿಧಾನ ಈಗ ಇಡ್ಲಿ ಇಟ್ಟು ಇದೆಲ್ಲ ಇದೆಯಲ್ಲ ದೋಸೆ ರೆಡಿ ಅಂದ್ರೆ ಒಂದು 1.5 ಗಂಟೆ ನೆನೆಸೋದು ಇಡ್ಲಿ ಮಾಡ್ಕೊಳ್ಳೋದು ದೋಸೆ ಅಷ್ಟೇ 1.5 ಗಂಟೆ ನೆನೆಸೋದು ಅದಕ್ಕೇನು ಉದ್ದಿನ ಬೇಳೆ ಏನು ಹಾಕಂಗಿಲ್ಲ ನಾವೇ ತೊಳೆದ್ಬಿಟ್ಟು ಎಲ್ಲ ಮಾಡಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಇಟ್ಟಿರ್ತೀವಿ ಜಸ್ಟ್ ಅವ್ರಿಗೆ ನೀರು ಹಾಕಂಗೆ ಕಲಸ್ಕೊಂಡು ಉದ್ದಿನ ಬೇಳೆ ಏನು ಹಾಕಂಗಿಲ್ಲ ನಾವೆಲ್ಲ ರೆಡಿ ಮಾಡಿರೋದು ಒಗ್ಗರಣೆ ಕೂಡ ಹಾಕಿರ್ತೀವಿ ಇಡ್ಲಿ ಮಿಕ್ಸ್ಗೆಲ್ಲವ ರೆಡಿ ಮಾಡಿಕೊಂಡು ತಿನ್ನೋದು ಅಷ್ಟೇ ಅದ್ಬಿಟ್ಟು ನೆಕ್ಸ್ಟ್ ಬಂದು ಸಜ್ಜೆ ಇಟ್ಟು ರೊಟ್ಟಿ ಮಾಡಲಿಕ್ಕೆ ಜೋಳದಿಟ್ಟು ಅದು ರೊಟ್ಟಿ ಮಾಡಲಿಕ್ಕೆ ರಾಗಿ ಇಟ್ಟು ಕೂಡ ಸಿಕ್ಕಿಬಿಡ್ತೀವಿ ಆಮೇಲೆ ಮೆಣಸಿನಕಾಯಿ ಪುಡಿ ವಾಂಗ್ಯಬಾತ್ ಪುಡಿ ಬಿಸಿಬೇಳೆಬಾತ್ ಪುಡಿ ಸಾಂಬಾರು ಪುಡಿ ಸ್ಪೆಷಲ್ ಸಾಂಬಾರು ಪುಡಿ ಧನಿಯಾ ಪುಡಿ ಸ್ಪೆಷಲ್ ಧನಿಯಾ ಪುಡಿ ತೊಗರಿಬೇಳೆ ರಸಮ್ಮು ತೊಗರಿಬೇಳೆ ರಸಮ್ಮು ಮತ್ತು ಈ ರಸಮ್ಗಳೆಲ್ಲ ಹೆಂಗೆ ಅಂತಂದರೆ
ವಿತ್ ಇನ್ 2 ಮಿನಿಟ್ಸ್ ಉಪ್ಪು ಖಾರ ಹುಳಿ ಎಲ್ಲದೂ ಹಾಕ್ಬಿಟ್ಟಿರ್ತೀವಿ. ಜಸ್ಟ್ ಒಂದು ಗ್ಲಾಸ್ ನೀರಿಗೆ ಒಂದು ಪೂರ ಒಂದೂವರೆ ಸ್ಪೂನ್ ಹಾಕ್ಕೊಳ್ಳೋದು, ಮತ್ತು ಒಗ್ಗರಣೆಗೆ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋದು, ಅದಕ್ಕೆ ಸಾಸಿವೆ ಏನು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಏನು ಹಾಕೊಂತೀರಿ ಹಾಕ್ಕೊಳ್ಳೋದು. ಅದು ಒಗ್ಗರಣೆ ಹಾಕ್ತಿದ್ದಂಗೆ ಇದನ್ನು ಕಲಸಿದ ನೀರು ಅದರೊಳಗೆ ಹಾಕೊಂಬಿಟ್ರೆ, ಪೌಡ್ರ್ ಹಾಕಿ ಕಲಸಿರ್ತೀವಿ ಆ ನೀರು ಒಳಗಡೆ ಹಾಕೊಂಬಿಟ್ರೆ ಕುದಿದು ಒಂದು ಕುದಿ ಕುದಿಸ್ಕೊಂಡು ಊಟ ಮಾಡೋದು, ತುಂಬ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಸೊ ಅದು ಮತ್ತು ಎಲ್ಲ ನ್ಯಾಚುರಲ್ ಅಂದರೆ ನೀವು ನೋಡಿದ್ರಲ್ಲ ಮಡಿಕೆರೆಯಲ್ಲಿ ಉರಿದು ಮಾಡ್ತಾ ಇರ್ತೀವಲ್ಲ, ಎಲ್ಲ ಪ್ರೊಸೆಸ್ಸು ಮಡಿಕೆನಲ್ಲಿ ಉರಿಯುತ್ತೆ ನಮ್ಮದು. ಯಾಕೆಂದರೆ ಹಿಂದಿನ ಕಾಲದ ಪದ್ಧತಿ ನಾವು ಅನುಸರಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ. ನಮ್ಮನೆಯಲ್ಲೂ ಸಾಕಷ್ಟು ಟೈಮ್ನಲ್ಲಿ ಮಡಿಕೆನಲ್ಲೇ ಮಾಡ್ತಾ ಇದ್ದೀವಿ ಅಡುಗೆ ಎಲ್ಲ, ಅನ್ನ ಎಲ್ಲ ಮಡಿಕೆನಲ್ಲೇ ಮಾಡ್ಕೊತೀವಿ. ಹಂಗಾಗಿ ಅದ್ರ ಮಜಾನೇ ಬೇರೆ ಇರುತ್ತೆ ಬಿಡಿ. ಮಡಿಕೆನಲ್ಲಿ ಮಾಡ್ಕೊಂಡು ಊಟ ಮಾಡೋದು, ಮಂಗಳೂರು ರಸಮು, ಹುಳ್ಳಿಕಾಳು ರಸಮು, ಆಮೇಲೆ ಚಟ್ನಿ ಪುಡಿಗಳು, ವಿಶೇಷವಾಗಿ ಚಟ್ನಿ ಪುಡಿ ಇರುತ್ತೆ ನಮ್ಮಲ್ಲಿ. ಅಂದರೆ ಆರೋಗ್ಯಕ್ಕೆ ಬೇಕಾಗಿರೋದೇ ಮಾಡೋದು ಅಗಸೆ ಚಟ್ನಿ ಪುಡಿ, ತುಂಬ ವೆರಿ ಪ್ರೋಟೀನ್ ಇರ್ತಕ್ಕಂಥದ್ದು. ಊಟದ ಜೊತೆಗೆ ಅಗಸೆದು ಒಂದು ಕರಿಬೇವು ಚಟ್ನಿ ಪುಡಿ, ಹಾಗಲಕಾಯಿ ಚಟ್ನಿ ಪುಡಿ, ಮೂರು ಒಂದೊಂದು ಅರ್ಧರ್ಧ ಸ್ಪೂನ್ ಹಾಕ್ಕೊಂಡು ಅದನ್ನು ನೆಂಚ್ಕೊಂಡು ನೆಂಚ್ಕೊಂಡು ಊಟ ಮಾಡಿದ್ರೆ ಮಜಾನೇ ಬೇರೆ ಇರುತ್ತೆ, ಜೊತೆಗೆ ಆರೋಗ್ಯ ಚೆನ್ನಾಗಿ ಸಿಗುತ್ತೆ. ಈಗ ಕರಿಬೇವು ಸೊಪ್ಪಿಂದು ಕರಿಬೇವು ಚಟ್ನಿ ಪುಡಿ ಅಂದರೆ ನಾವೇನು ಮಾಡ್ತೀವಿ, ಮನೆ ಮಂದಿ ಎಲ್ಲ ಐದಾರೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ತಿಂತೀವಿ, ಕೆಲವರು ಅದನ್ನು ತೆಗೆದಿರ್ತಾರೆ. ಸೊ ಕರಿಬೇವನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಏರ್ ಪಾಲ್ಸ್ ಆಗೋದಿಲ್ಲ, ಮತ್ತು ಕಬ್ಬಿಣದಂಶ ಎರಡು ಸಿಗುತ್ತೆ, ಕಣ್ಣು ಚೆನ್ನಾಗಿ ಕಾಣ್ತಾ ಇರ್ತವೆ. ಸೊ ಇದು ನಾವು ತಿನ್ನಲ್ಲ, ಯಾಕೆಂದರೆ ಅದನ್ನು ಹೊರಗಡೆ ಇಡ್ತೀವಿ. ಬಟ್ ಇದು ಚಟ್ನಿ ಪುಡಿನ ಹಂಗೆ ಚೀಲ ಹೊರಗಡೆ ಇರೋಕ್ಕೆ ಚಾನ್ಸ್ ಇಲ್ಲ, ಯಾಕೆಂದರೆ ನೀವು 1 ಸ್ಪೂನ್ ತಿನ್ಬಿಟ್ರೆ ಇಂದ 2 ಸ್ಪೂನ್ ತಿನ್ನಬೇಕು ಅಂತ ಅನಿಸುತ್ತೆ, ಆ ಥರ ಇರುತ್ತೆ. ಯಾಕೆಂದರೆ 1 ಸ್ಪೂನ್ ನೀವು ಕನ್ಸ್ಯೂಮ್ ಮಾಡಿದರೆ ಅಂದರೆ 25 ಅಲ್ಲೇ ಕರಿಬೇವಿನೆಲೆ ತಿಂದಂಗೆ ಆಗುತ್ತೆ 1 ಸ್ಪೂನಲ್ಲಿ. ಆ ಥರ ಅದ್ರ ಜೊತೆಗೆ ಅಂದರೆ ಊಟದ ಜೊತೆಗೆ ಇಟ್ಕೊಂಡು ತಿನ್ನೋದ್ರಿಂದ ಕ್ಲೀನಾಗಿ ಎಲ್ಲ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಆಮೇಲೆ ಇದು ಪುಳಿಯೋಗರೆ ಪುಡಿ, ರಾಸಾಯನಿಕ ಮುಕ್ತ ಬೆಲ್ಲನೂ ಅಂದರೆ ನಾನೇ ಎದುರುಗಡೆ ನಿಂತ್ಕೊಂಡು ರೆಡಿ ಮಾಡಿಸ್ಕೊಂಬರೋದು, ಯಾವುದು ಕೆಮಿಕಲ್ ಹಾಕ್ದಂಗೆ ರೆಡಿ ಮಾಡಿಸ್ಕೊಂಬರ್ತೀನಿ ನಾನೇ. ಅಂದರೆ ಇವತ್ತು ಬೆಳಗ್ಗೆನೇ ಹೋಗ್ಬಿಟ್ರೆ ಒಂದು 3 ಅವರ್ಸ್ 4 ಅವರ್ಸಲ್ಲಿ ರೆಡಿ ಮಾಡಿ ಕೊಡ್ತಾರೆ, ಮುಂದೆ ನಿಂತ್ಕೊಂಡು ರೆಡಿ ಮಾಡಿಸ್ಕೊಂಬರ್ತೀನಿ. ಆಮೇಲೆ ಜೊತೆಗೆ ನೈಸರ್ಗಿಕ ಉಪ್ಪು ಅಂದರೆ ಸಮುದ್ರ ದಡದಿಂದ ಯಾವ ಥರ ನೊರೆ ಬಂದು ಒಣಗಿಸಿ ಅದು ಇದು ಮಾಡಿಕೊಡ್ತಾರೋ ಅದು ನನ್ನ ಹತ್ರ ನಾನು ಕೊಡ್ತಾ ಇದ್ದೀನಿ, ನ್ಯಾಚುರಲ್ ಉಪ್ಪನ್ನು. ಆಮೇಲೆ ಅಕ್ಕಿ ರೆಡಿ ಇಡ್ಲಿ ರವೆ, ಅಂದರೆ ಕೆಲವರು ಅಕ್ಕಿದು ಬೇಕು ಸರ್ ನನಗೆ ಇಡ್ಲಿ ರವೆ ಅಂತ, ಅದು ರೆಡಿ ಇಡ್ಲಿ ರವೆ ಸಿಗುತ್ತೆ. ಆಮೇಲೆ ಒಣಗಿದ ಮಾವಿನಕಾಯಿ ಉಪ್ಪಿನಕಾಯಿ ವಿಶೇಷವಾಗಿ ರೆಡಿ ಮಾಡಿದ್ವಿ ಒಣಗಿದ್ದು. ಎಲ್ಲ ಅಂದರೆ ಈ ಮಾಮೂಲಿ ಉಪ್ಪಿನಕಾಯಿ ಎಲ್ಲ ಹಾಕ್ತಾರೆ, ಕೆಲವರು ಪ್ರೆಸರ್ವೇಟಿವ್ಸ್ ಹಾಕ್ತಾರೆ ಹಾಕ್ತಾರೆ ಅದಕ್ಕೆ ಕೆಡಬಾರ್ದು ಅಂತ, ಕೆಲವರು ಹಾಕಲ್ಲ, ಹಿಂಗೆಲ್ಲ ಇರುತ್ತೆ. ನಾವು ಯಾವಾಗ ರೆಡಿ, ನಾಳೆಗೆ ಬೇಕಾ ಉಪ್ಪಿನಕಾಯಿ ಇವತ್ತು ರೆಡಿ ಮಾಡಿ ನಾಳೆ ಸಪ್ಲೈ ಮಾಡ್ತೀವಿ, ಆ ಥರ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ವಿಶೇಷವಾಗಿರುತ್ತೆ. ಜೊತೆಗೆ ಬಿಸಿಲಲ್ಲಿ ಒಣಗಿಸ್ತೇವೆ, ಬಿಸಿಲಲ್ಲಿ ಒಣಗಿಸಿದಂಥ ಪದಾರ್ಥ ತಿನ್ನೋದ್ರಿಂದ ನಾವು ವಿಟಮಿನ್ ಡಿ ಸಿಗುತ್ತೆ ನಮಗೆ, ಆಯಿತು. ಸೊ ಅದು ಮಾವಿನಕಾಯಿ. ಆಮೇಲೆ ಎರಳಿಕಾಯಿ ಉಪ್ಪಿನಕಾಯಿ ಅದೂ ಚೆನ್ನಾಗಿ ಪಿತ್ತ ಕಳ್ಕೊಳ್ಳಿಕ್ಕೆಲ್ಲ ಬೇಕಾಗುತ್ತದು. ಮತ್ತು ಗಾಣದ ಕೊಬ್ಬರಿ ಎಣ್ಣೆಗಳು ಕೊಡ್ತೀವಿ, ಕೊಬ್ಬರಿ ಎಣ್ಣೆ, ಆಮೇಲೆ ಎಳ್ಳೆಣ್ಣೆ, ಮತ್ತು ಕುಸುಬೆ ಎಣ್ಣೆ ಅದು ಕೂಡ ಕೊಡ್ತೀವಿ. ಆಮೇಲೆ ಜೊತೆಗೆ ಹಲ್ಲು ಪುಡಿ, ಹಲ್ಲು ಪುಡಿ ಅದನ್ನು ಕೊಡ್ತೀವಿ. ನೀವೇನು ತಿಂದ್ರೆ ಸೆಟ್ ಆಗುತ್ತೆ ಇವಾಗ ನಿಮಗೆ, ಅದೇ ಅದನ್ನೇ ಪಿತ್ತ ಅಂತ ಹೇಳೋದು, ಆಯಿತಾ? ಅದು ನಿಮಗೆ ಜಾಸ್ತಿ ನೀವು ಪೂಜೆ ಮಾಡ್ತಿದ್ರೇನು, ಪೂಜೆ ವ್ರತ ಅಂದರೆ ಉಪವಾಸ ಏನು ಮಾಡ್ತಿರ್ಲಿಲ್ಲ, ಬಟ್ ಅದೇ ಅದು ಹೆಣ್ಮಕ್ಳಿಗೆ ಜಾಸ್ತಿ, ಗಂಡ ಬರೋವ್ರಿಗೆ ಊಟ ಮಾಡೋದು ಬೇಡ, ಮಕ್ಕಳು ಬರೋವ್ರಿಗೆ ಊಟ ತಿನ್ನೋದು ಬೇಡ ಅಂತೇಳಿ ಉಪವಾಸ ಇರೋದು ರಾತ್ರಿ ಒಂದು. ಆಮೇಲೆ ಅದ್ರ ಟೈಮ್ಗೆ ಮತ್ತೆ ಟೀ ಕಾಫಿ ಕುಡಿದ್ಬಿಡೋದು, ಅದನ್ನಿಗೆ ಅವಾಗ ಟೀ ಕಾಫಿ ಕೊಡೋದು ಸಮಾಧಾನ ಆಗುತ್ತೆ. ಅವಾಗ 1 ಗಂಟೆಗೆ 1 ವರೆಗೆ ಒಂದೇ ಸರ್ ಊಟ ಮಾಡೋದು. ಹಿಂಗಾಗಿ ನೋಡಿ, ನ್ಯಾಚುರಲ್ ಫುಡ್ಡು ಏನು ಗೊತ್ತಾ, ನಾವು ಆಹಾರದಿಂದ ತಂದ್ಕೊಂಡಿದ್ದೀವಿ ಇವಾಗ ಕಾಯಿಲೆಗಳನ್ನು ಆಹಾರದಿಂದ ತಂದ್ಕೊಂಡಿದ್ದೀವಿ, ಆಹಾರದಿಂದನೇ ಕ್ಲಿಯರ್ ಆಗುತ್ತೆ. ಒಂದು ಗಾದೆ ಹೇಳ್ತಾರೆ ಏನು ಗೊತ್ತಾ, ಒಂದು ಏನು ಗೊತ್ತಾ, ಎಲ್ಲಿ ಕಳ್ಕೊಂಡೆ ಅಲ್ಲಿ ಹುಡ್ಕಪ್ಪ ಅಂತಾರೆ. ನಾವೇ ಮಾಡ್ತಿದ್ವಿ, ಕಳ್ಕೊಳ್ಳೋದಿಲ್ಲ ಹುಡ್ಕೋದಿಲ್ಲ, ಅಂದರೆ ನಾವು ಹೌದು ಆಹಾರದಲ್ಲಿ ಕಳ್ಕೊಂಡಿದ್ವಿ, ಡಾಕ್ಟ್ರ್ ಹತ್ರ ಹುಡ್ಕಕ್ಕೆ ಹೋಗ್ತಾ ಇದ್ವಿ, ಡಾಕ್ಟ್ರೆ ನೋಡಿ ನೋಡಿ ನಮಗೇನು ಪ್ರಾಬ್ಲಮ್ ಆಯ್ತು ನೀವು ಹುಡುಕಿ ಅಂತ, ತಪ್ಪಲ್ವ ಅದು? ಡಾಕ್ಟ್ರ್ ಹೆಂಗೆ ಹುಡುಕ್ತಾರೆ, ಹುಡುಕ್ತಾ ಇದ್ದೀನಿ ಹುಡುಕ್ತು, ಹೋದಾಗೆಲ್ಲ ಅದೇ ಹೇಳ್ತಾ ಇದ್ರು, ಹುಡುಕ್ತಾ ಇದ್ದೀನಿ ತಡಿ ಹುಡುಕ್ತಾ ಇದ್ದೀನಿ ಅಂತೇಳಿ ಇದು ಮಾಡ್ತಾರೆ. ಅವ್ರು ಹೆಂಗೆ ಸೊಲ್ಯೂಷನ್ ಸಿಗೋದು? ನೀವು ಫಸ್ಟು ಒಳ್ಳೆಯದನ್ನು ತಿನ್ನಬೇಕು, ಕೆಟ್ಟದ್ದು ಫಸ್ಟ್ ಬಿಡತ್ಬೋದು. ನಾವು ಕೆಟ್ಟದ್ದು ತಿಂತಾನೆ ಇರ್ತೀವಿ, ಡಾಕ್ಟ್ರಿಗೆ ಹೋಗಿ ಪ್ರೆಸರ್ ಆಗ್ತೀವಿ. ಡಾಕ್ಟ್ರ್ ಏನು ಮಾಡೋಕ್ಕೆ ಸಾಧ್ಯ, ಡಾಕ್ಟ್ರ್ ಏನೋ ಸೊಲ್ಯೂಷನ್ ಕೊಡೋಕ್ಕೆ ಸಾಧ್ಯನಾ? ಹೇಳ್ರಿ, ನಾವು ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ 100% ನಾವು ಇದು. ಇವೆಲ್ಲ ಆಲೋಪತಿಕೆಲ್ಲ ಎಷ್ಟು ವರ್ಷದಿಂದ ಬಂದಿರೋದು? ಒಂದು 70 ವರ್ಷ 70 ವರ್ಷದಿಂದ ಈಚೆಗೆ. ಮೊದಲೆಲ್ಲ ಏನಿತ್ತು, ಹಾಗಾದ್ರೆ ಅವರೆಲ್ಲ ಕ್ಯಾನ್ಸರಾಗಿ ಸಾಯ್ತಾ ಇದ್ರ, ಯಾವುದೂ ಇಲ್ಲ, ಹಾಂ ಬದುಕ್ತಾ ಇದ್ರು, ಅವ್ರಿಗೇನು ಕಾಯಿಲೆಗಳಿಲ್ಲ, ಅಲ್ಲೋದ್ರತಾ ಇರಲಿಲ್ಲ, ಆಯಿತಾ? ಕಣ್ಣು ಚೆನ್ನಾಗಿ ಕಾಣ್ತಾ ಇತ್ತು, ಎಲ್ಲದೂ ಏರ್ ಫಾಲ್ಸ್ ಆಗ್ತಿರಲಿಲ್ಲ. ಇವತ್ತೆಲ್ಲ ಆಧುನಿಕತೆಗೆ ಬಂದ್ಬಿಟ್ಟಿದ್ವಿ ನಾವು, ಆಧುನಿಕತೆಗೆ ಬಂದ್ಬಿಟ್ಟು ಇವತ್ತು ಎಲ್ಲ ಹಾಳು ಮಾಡ್ಕೊಂಡಿದ್ವಿ ನಾವು. ಸೊ ಹಾಗಾಗಿ ಇದು ಆಹಾರ ಬದಲಾವಣೆ ಫಸ್ಟ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ಏನಾಯಿತು ಅಂದರೆ ಇಲ್ಲಿಗೆ 2018ರಲ್ಲಿ ನನಗೊಂದು ಯುರಿನರಿ ಇನ್ಫೆಕ್ಷನ್ ಆಯಿತು. ಅದು ಆಪ್ರೇಷನ್ ಮಾಡಬೇಕು ಅಂತ ಅಂದಾಗ ಸೊ ಏನು ಮಾಡೋದು ಈಗ ನನಗೆ ಪ್ರಿಪೇರ್ ಇರಲಿಲ್ಲ, ನಾನು ಒಂದು ತಿಂಗಳು ಟೈಮ್ ಕೊಡಿ ಅಂತಂದೆ ಡಾಕ್ಟ್ರಿಗೆ. ಆಗುತ್ತಾ ಟೈಮು ಅಂತ ಆಯಿತು, ಟೈಮ್ ಕೊಡ್ತೀವಿ, ಮಾಡಿಸ್ಲೇಬೇಕು, ಇಲ್ಲಾಂದರೆ ಅದು ಬ್ಲ್ಯಾಕ್ ಆದರೆ ನಿಮಗೆ ಅಂದರೆ ಜೀವನಕ್ಕೆ ಆಪತ್ತು ಬರುತ್ತೆ, ಸದ್ಯಕ್ಕೆ ಟ್ಯಾಬ್ಲೆಟ್ ಕೊಡ್ತೀರಷ್ಟೇ ಅಂತ. ಅದೇ ಹಾಸ್ಪಿಟ್ಲಲ್ಲಿ ಯುರಿನರಿ ಇನ್ಫೆಕ್ಷನ್ಗೆ 1.5 ಲಕ್ಷ ದುಡ್ಡು ರೆಡಿ ಮಾಡ್ಕೊಂಬನ್ನಿ ಆಪ್ರೇಷನ್ಗೆ ಅಂತ ಹೇಳಿದರು. ಇವತ್ತು ಬರೀ ಕೇವಲ 1,600 ರೂಪಾಯಿ ನೇರಳೆಣ್ಣೆ ತಿಂದು ಇದುವರೆಗೂ ನನಗೆ ಆಪ್ರೇಷನ್ ಆಗಿಲ್ಲ. ಸಕ್ಸಸ್. ಎಲ್ಲರಿಗೂ ಹೇಳ್ತೀನಿ, ಪರಿಸರದಲ್ಲಿ ಇವತ್ತು ಏನೇನು ಸಿಗುತ್ತೋ ಅವ ಸೀಸನ್ ವೈಸ್ ಏನು ಸಿಗುತ್ತೋ ಹಣ್ಣುಗಳನ್ನು ಯಥೇಚ್ಛ ತಿನ್ನಿ, ಆರೋಗ್ಯ ಒಂದ ನಿಮಗೆ ಗೊತ್ತಿಲ್ಲದೆ ವೃದ್ಧಿ ಆಗ್ತಾ ಇರುತ್ತೆ. ಮನುಷ್ಯನಿಗೆ ಯಾವ್ಯಾವ ಆಹಾರ ಬೇಕು, ಏನು ಅವಶ್ಯಕತೆ ಇದೆ, ಯಾವ ಆಹಾರದಲ್ಲಿ ಏನೆಲ್ಲ ಅಂಶಗಳು ಇದ್ದಾವೆ ಅಂತ ವಿಚಾರಗಳ ತಿಳ್ಕೊಂಡಾಗ ನನಗೆ ಗೊತ್ತಾಗಿದ್ದು ಎಲ್ಲ ಅನಲೈಸ್ ಮಾಡಿದೆ. 2 ವರ್ಷದ ಸತತ ಪ್ರಯತ್ನ ಅನಲೈಸ್ ಮಾಡ್ತಾ ಹೋದಾಗ ಬಿ ಪಿ, ಶುಗರು, ಥೈರಾಯ್ಡು, ಕ್ಯಾನ್ಸರು, ಮತ್ತು ಇದೇನೋ ಇದು ಬರ್ತಾರೆ ಅಂಥದ್ದು, ಯೂರಿಕ್ ಆಸಿಡ್ ಆಗಿ 1,00,000 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ, ಕಾಲು ಕೈಯೆಲ್ಲ ಉತ್ಕಂತೆ, ಸೋಡಿಯಂ ಕಡಿಮೆ ಆಗಿದೆ ಅಂತೇಳಿ, ಕೈಕಾಲು ಉತ್ಕೆ ಅಂತ, ಇವು ಯಾವ ಕಾಯಿಲೆಗಳೇ ಅಲ್ಲ. ಫೈನಲಿ ನನಗೆ ಗೊತ್ತಾದಂಥ ವಿಚಾರದಲ್ಲಿ ಈ 2 ವರ್ಷದಲ್ಲಿ ಹುಡುಕಾಟದಲ್ಲಿ ನನಗೆ ಗೊತ್ತಾಗಿದೆ ಇವ್ಯಾವ ಕಾಯಿಲೆಗಳಲ್ಲ, ಇವೆಲ್ಲ ನಾವು ತಂದ್ಕೊಂಡಿರೋದು. ಯಾಕೆ ತಂದ್ಕೊಂಡಿದ್ದೀವಪ್ಪ ಅಂದರೆ ಇದುವರೆಗೂ ನಾವು ಹೊಟ್ಟೆ ಕೇಳಿ ಊಟ ಕೊಟ್ಟಿಲ್ಲ, ನಮ್ಮ ಬಾಯಿ ಕೇಳಿ ಊಟ ಕೊಟ್ಬಿಟ್ಟು. ಯಾವುದೇ ಕಾರಣಕ್ಕೂ ನಮ್ಮ ಆಹಾರ ಪದ್ಧತಿ ಇದೆಯಲ್ಲ, ಅದು ನಮ್ಮ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಆಹಾರ ಪದ್ಧತಿಗಳ ಸೂಪರ್ ಅಂದರೆ ಸೂಪರ್. ಯಾಕಂದರೆ ಎಲ್ಲ ಗಿಡ ಮೂಲಿಕೆಗಳು, ಎಲ್ಲ ಥರದ ಆಹಾರ ಪದ್ಧತಿ ಎಲ್ಲದೂ ಸಿಗುತ್ತೆ. ಅದನ್ನು ನಾವು ಅರ್ತು ಅದರಲ್ಲಿ ಏನಿದೆ, ಒಂದು ತುತ್ತು ಆಹಾರ ತಿನ್ನಬೇಕಾದ್ರೂ ಅಷ್ಟೇ ಅದು ನಮಗೆ ಅವಶ್ಯಕತೆ ಇದೆಯಾ, ಅದನ್ನು ತಿಂದ್ರೆ ಏನು ಸಿಗುತ್ತೆ, ಈ ಅದು ನಮ್ಮ ಬಾಡಿಗೆ ಏನಾದ್ರು ಸಿಗೋಂಗಿದ್ರೆ ತಾ ತಿನ್ನೋಣ, ಇಲ್ಲ ತಿನ್ನಬಾರ್ದು. ಸೊ ಆ ಒಂದು ಇದನ್ನು ಪ್ರಜ್ಞೆ ಇಟ್ಕೊಂಡು ನಾವು ಉಪಯೋಗಿಸೋದ್ರಿಂದ ಖಂಡಿತ ನಾವು ಸಕ್ಸಸ್ ಆಗ್ತೀವಿ. ಜನಗಳಿಗೆ ಒಂದು ಏನಾದರೂ ಒಂದು ಒಳ್ಳೇದು ಕೊಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ, ಯಾಕೆಂದರೆ ನಾನು ಆರೋಗ್ಯದಲ್ಲಿ ಸುಮಾರು ಏರುಪೇರು ಕಣ್ಣಲ್ಲ. ಸೊ ಇದು ಯಾವುದೇ ಕಾರಣಕ್ಕೂ ಸರಿ ಹೋಗಲ್ಲ ಅಂತ ಗೊತ್ತಾಯಿತು. ಹಂಗಾಗಿ ಅಟ್ಲೀಸ್ಟ್ ನನ್ನ ಕಡೆಯಿಂದ 1,000 ಜನಕ್ಕಾರಾಗಲಿ ಒಂದು ಮಾತ್ರೆಯಿಂದ ಆಚೆ ತರೋವಂಥ ಕಾರ್ಯಗಳನ್ನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಮಾತ್ರೆ ಔಷಧಿ ಇಲ್ಲದಲೇ ಸಾಯೋವರೆಗೂ ಬದುಕ್ಬೋದು, ಖಂಡಿತ ಬದುಕು, ನನ್ನ ಮಾತು ಕೇಳೋ ಅಂತಾರೆ ಖಂಡಿತ ಬದುಕ್ಬೋದು. ಸೊ ಆ ಒಂದು ಉದ್ದೇಶದಿಂದ ಇವಾಗ ನಾನು ಗ್ರಾಮೀಣ ಮಿನಿಟ್ಸ್ ಹೆಲ್ತ್ ಮಿಕ್ಸ್ ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ 54 ಥರದ್ದು ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದನ್ನು ಆ್ಯಡ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಇದಕ್ಕಿಂತ ಮುಂಚೆ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನಾನು 8-10 ತಿಂಗಳಿಂದ ನಾನು ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ನನ್ನಲ್ಲಿ ಸಾಕಷ್ಟು ಚೇತರಿಕೆಗಳು ಕಂಡಿದ್ದಾವೆ. ಸರಿ, ಕಾಮನ್ ಆಗಿ ಏನಾಗಿದೆ ಇತ್ತಿತ್ತಲಾಗಿ ಎಲ್ಲವೂ ಸಿರಿಧಾನ್ಯ ಅಂತ ಬರ್ತಾ ಇದೆ, ಹೆಲ್ತ್ ಪ್ರಾಡಕ್ಟು ಅಂತ ಬರ್ತಾ ಇದೆ, ನಾವು ಕೇಳಿರುವಂಥದ್ದು ಹೌದು ಅಲ್ವಾ? ಸುಮಾರು ಕಡೆ ಇತ್ತಿತ್ತಲಾಗಿ ಇದು ಕೇಳ್ತಾನೆ ಇದ್ದೀವಿ, ಗ್ರಾಮೀಣ ಸೊಗಡು, ಗ್ರಾಮೀಣ ಇದು ಎಲ್ಲವೂ ಹಂಗೆ ಸಿಟಿಯಲ್ಲಿ ಈಗ ಅದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಬಟ್ ನಮ್ಮ ಜನಕ್ಕೆ ಒಂದು ಕನ್ಫ್ಯೂಷನ್ ಏನಾಗಿದೆ ಅಂದರೆ ಎಲ್ಲರೂ ಹಿಂಗೆ ಮಾಡ್ತಾ ಇದ್ರಲ್ಲ, ನಿಜಕ್ಕೂ ಇದು ಶ್ರೇಷ್ಠವಾ, ಇದು ನಿಜಕ್ಕೂ ಆರ್ಗ್ಯಾನಿಕ್ಕಾ, ಇದು ಹೇಳಿದ್ದೆಲ್ಲ ನಿಜವ, ಅದನ್ನೆಲ್ಲ ಬೆಳೆಯೋದಕ್ಕೆ ಎಲ್ಲಿ ಬೆಳೀತಾರೆ, ಹೇಗೆ ತಂದು ಮಾಡ್ತಾರೆ, ಇಂಥ ಪ್ರಾಡಕ್ಟ್ಗಳು ಬಂದಾಗೆಲ್ಲ ಅನುಮಾನನೇ ಮೊದಲು ಶುರುವಾಗೋದು ಜನಕ್ಕೆ. ಸರ್, ಇದರಲ್ಲಿ ಅದಕ್ಕೆ ಕೇಳೋ ಸಹಜ ಸರ್, ಯಾಕೆ ನಾನು ಕೇಳ್ಪಡಿ ನಾನು ಅದನ್ನು ಫೇಸ್ ಮಾಡ್ತಾ ಇದ್ದೆ ಸರ್. ಇವಾಗ ಮಾರ್ಕೆಟಲ್ಲಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಇದು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅನುಭವ ಇರೋರು ಮಾಡ್ತಾ ಇದ್ದಾರೆ, ಅನುಭವ ಇಲ್ಲದವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾರು ಅನುಭವ ಇಲ್ಲ ಅಂತ ಹೇಳಿದ್ರೆ ಅನುಭವ ಇದೆ ಇದೆ ಅಂತಲೂ ಹೇಳಿಕ್ಕೆ ಬರ್ತಾ ಅದರಲ್ಲಿ ಒಂದು ಯಾರಾದರೂ ಮಾಡಲಿ ಪ್ರಾಡಕ್ಟನ್ನು, ಯಾರಾದರೂ ಮಾಡಲಿ, ಈ ನಾನು ಹೇಳಿದೆ ಮೊದಲೇ ಒಂದು ತುತ್ತು ಆಹಾರ ತಿನ್ನಬೇಕಾದ್ರೆ ಅದರಲ್ಲಿ ಏನಿದೆ ತಿಳಿದು ತಿನ್ನಬೇಕು ಅಂತ ಹೇಳಿದೆ. ಸೊ ನಾವು ಇನ್ನೊಬ್ರಿಗೆ ಕೊಡಬೇಕಾದ್ರೂ ಅಷ್ಟೇ ಅದನ್ನು ನಾವು ಏನು ಕೊಡ್ತಾ ಇದ್ದೀವಿ ಅವರಿಗೆ ಅದು ಇಂಪಾರ್ಟೆಂಟ್ ಆಯಿತಾ. ಸೊ ಇದು ಏನು ಕೊಡ್ತಾ ಇದ್ದೀವಿ ಅಂದರೆ ನಾವು ಈಗ ನಾನು ಮೊದಲೇ ಹೇಳಿದೆ ಇದು ದುಡ್ಡಿಗೋಸ್ಕರ ಮಾಡಿರೋದಲ್ಲ ಸರ್ ಪ್ರಾಡಕ್ಟ್, ನನಗೋಸ್ಕರ ನಾನು ಮಾಡಿಕೊಂಡಿದ್ದು. ಸೊ ದುಡ್ಡು ಮಾಡೋಕ್ಕೆ ನಂದು ಹಪ್ಪಳದ ಫ್ಯಾಕ್ಟ್ರಿ ಇದೆ, ತೊಂದರೆ ಇಲ್ಲ, ಹಪ್ಪಳದ ದೇವ್ರು ಚೆನ್ನಾಗಿ ಇದನ್ನು ಕೊಡ್ತಾ ಇದ್ದಾನೆ, ಬಿಸ್ನೆಸ್ ಕೊಡ್ತಾ ಇದ್ದೆ ತೊಂದರೆ. ಇದು ಜನಕ್ಕೇನಾದರೂ ಒಂದು ಒಳ್ಳೇದು ಕೊಡಬೇಕು ಅಂದರೆ ನ್ಯಾಚುರಲಾಗಿ ನಮ್ಮ ನೈಸರ್ಗಿಕವಾಗಿ ಏನು ಸಿಗುತ್ತೋ ಅದನ್ನು ನ್ಯಾಚುರಲಾಗಿ ಕೊಟ್ಟರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡಿ ಮನಗಂಡು ಮಾಡಿದೆ. ಇವತ್ತು ನನಗೆ ಒಂದು ಖುಷಿ ಆಗ್ತದೆ ಹೇಳ್ಕೊಳ್ಳಿಕ್ಕೆ. ಈಗ 2 ವರ್ಷದಲ್ಲಿದ್ದಂಥ ಲೈಫು ನನಗೆ ಯಾವಾಗ 51 ವರ್ಷದಲ್ಲಿ ನನಗೆ 70 ವರ್ಷ ದಾಟ್ಬಿಟ್ಟಿತ್ತು ನನ್ನ ಬಾಡಿಗೆ 70 ವರ್ಷ. ಅವಾಗ ಹಿಂಗೆ ತಾನು 10 ಮೆಟ್ಲು ಹತ್ತಕ್ಕಾಗ್ತಾ ಇಲ್ಲ, ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ಜಾಸ್ತಿ ಹೊತ್ತು ನಿಂತ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಹೊತ್ತು ನಡೀಲಿಕ್ಕೆ ಆಗ್ತಾಯಿಲ್ಲ,
ಸೊ ಇಂಥ ಪರಿಸ್ಥಿತಿ ಏನಪ್ಪ ಹಿಂಗಾದ್ರೆ ನಮ್ಮ ಮುಂದೆ ಹೆಂಗೆ ಜೀವನ, ನನ್ನ ಮಗಳು ಮದುವೆ ಮಾಡ್ಬೇಕೇನು ನಾನು? ನೋಡ್ರಿ ಇಂಥ ಪರಿಸ್ಥಿತಿ, ಮತ್ತು ನಾನಿನ್ನು ದೊಡ್ಡದಿಲ್ಲ, ಸಾಲದಲ್ಲೇ ಇದ್ದೀನಿ, ಮತ್ತು ನಾನು ಹೆಂಗೆ ಅಚೀವ್ ಮಾಡೋದು ಮುಗಿತಾ ಇಷ್ಟೇ. ನಾನು ಇವತ್ತು ಹಿಂಗಾದರೆ ಮತ್ತು ನಮ್ಮ ಎಂಟು ಮಕ್ಕಳ ಕತೆ ಹೆಂಗೆ, ನಮ್ಮ ನಂಬಿಕೆ ಕತೆ ಹೆಂಗೆ? ಇದು ನನಗೆ ಚಿಂತೆ ತುಂಬಾ ಕಾಡ್ತು. ಇಲ್ಲ, ಏನಾದರೂ ಒಂದು ಸೊಲ್ಯೂಷನ್ ಕಂಡ್ಕೊಳ್ಳೇಬೇಕು ಅಂತೇಳಿ ಇದಕ್ಕೆ ಕಾಲಿಟ್ಟೆ. ಬಟ್ ಈ ಕೆಲವೊಂದು ಸೊಲ್ಯೂಷನ್ನು ತುಂಬ ಅನುಕೂಲ ಆಯಿತು. ಬಟ್ ಇವತ್ತು ನನಗೆ ನನ್ನ ಬಾಡಿ ಯಾವ ಥರ ಪೆಟ್ಟಿದೆ ಅಂದರೆ, ಸರ್ 42-43 ವರ್ಷದಲ್ಲಿದ್ದೆ ಸರ್, ನಾನು 100% ಹೇಳ್ತಾಯಿದ್ದೆ, ನನಗೆ ಯಾವ ಕಾಯಿಲೆಗಳು ಇಲ್ಲ. ಆ ಒಂದು ಅನುಭವದ ಮೇಲೆ ನಿಮ್ಗೆ ಹೇಳ್ತಾ ಇರೋದು, ಯಾವ ಕಾಯಿಲೆಗಳೆಲ್ಲ ಖಂಡಿತ ಆಹಾರ ಪದ್ಧತಿಯಲ್ಲಿ ತಂದ್ಕೊಂಡಿದ್ದೆ, ಆ ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡ್ಕೊಂಡೆ, 100% ಕ್ಲಿಯರ್ ಆಗ್ಬೋದು ಇದನ್ನು ಹೇಳ್ತಾ ಇದ್ದೆ. ಹಂಗಾದರೆ ನನಗೊಂದು ಅರ್ಥ ಆಗ್ತಿದೆ, ಬರೀ ನಿಮ್ಮ ಮಿಲೆಟ್ ಬಳಸೋದ್ರಿಂದ ಆಗಲಿ ಆರೋಗ್ಯ ಹಂಗೆ ಇದನ್ನ ತೊಗೊಂಡ್ಬಿಟ್ರೆ ನಿಮ್ಮದು ಆರೋಗ್ಯ ಎಲ್ಲ ಸುಧಾರಿಸುತ್ತಂತಲ್ಲ, ಅವರು ಕೂಡ ಇತಿಮಿತಿಯಾಗಿ ಎಲ್ಲವನ್ನು ಪಾಲನೆ ಮಾಡಬೇಕು. ಹೌದು ಸರ್, ಹೌದು. ಈಗ ನಮ್ದು ಒಂದು ಮಿಲ್ಸ್ ಕೆಲವರು ಕೇಳ್ತಾರೆ, ಸರ್ ನಿಮ್ಮ ಮಿಲ್ಸ್ ಪ್ರೋಟ್ ಕುಡಿಯೋದ್ರಿಂದ ಶುಗರ್ ಹೋಗುತ್ತಾ ಮತ್ತು ಬಿ ಪಿ ಹೋಗುತ್ತಾ ಥೈರಾಯ್ಡ್ ಹೋಗುತ್ತಾ ಅಂತ? ಖಂಡಿತ ಇಲ್ಲ. ಈ ಶುಗರು ಬಿ ಪಿ ತಂದ್ಕೊಂಡಿದೆ ಬರ್ದಂಗೆ ನೋಡ್ಕೋಬಹುದು, ಇದನ್ನು ಕುಡ್ಕೊಂಡು ಬರ್ದಂಗೆ ನೋಡ್ಕೋಬಹುದು. ಬಟ್ ಮೊದಲೇ ಬಂದಿರ್ತಾವಲ್ಲ, ಬಂದಿರೋಕೆ ನಾನು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಬಿಸ್ನೆಸ್ ಮಾಡಕ್ಕೆ ತಯಾರಿಲ್ಲ ಸರ್. ಯಾಕಂದ್ರೆ ಈಗ ತಪ್ಪಾಗುತ್ತೆ ಅದು, ಯಾಕಂದ್ರೆ ಇದನ್ನೇ ನಮಗೆ ಕೊಡ್ದ್ಬಿಟ್ಟು ಅವ್ರಿಗೆ ಬಾಯಿ ಬಂದು ತಿಂತಿದ್ರೆ ಎಲ್ಲಿಂದ ಕ್ಲಿಯರ್ ಆಗುತ್ತೆ? ಕ್ಲಿಯರ್ ಆಗೋಲ್ಲ. ಯಾಕೆಂದರೆ ನಾನೊಂದು ಅಶ್ಯೂರ್ ಹೋಗ್ತೆ, ಇದು ಕ್ಲಿಯರ್ ಮಾಡ್ತಕ್ಕಂಥ ಶಕ್ತಿ ತುಂಬಿದೀವಿ ಇದಕ್ಕೆ ಇಲ್ಲ ಅಂತ ಅಲ್ಲ. ಬಟ್ ನಾನೇನಾದರೂ ಇದರಲ್ಲಿ ಇಲ್ಲ ಕ್ಲಿಯರ್ ಆಗುತ್ತೆ ನೀವು ತೊಗೊಂಬಿಡಿ ಅಂತ ನಾನೇನಾದರೂ ಹೇಳಿದೆ ಅಂತಂದರೆ, ನಾಳೆಯಿಂದ ಬಿಡು ಕುಡಿತಾ ಇದ್ದೀನಲ್ಲ, ಹೋಗಿ ವಡೆ ಬಜ್ಜಿ ತಿನ್ನು, ಮತ್ತೇನೇನು ತಿನ್ನು, ಬರೀ ರೈಸ್ ತಿನ್ನು, ಹಿಂಗಾದರೆ ಎಲ್ಲಿಂದ ಕ್ಲಿಯರ್ ಆಗ್ಸುತ್ತೆ? ಅಟ್ಲೀಸ್ಟ್ ನಾವು ಏನು ಬೇಕು ಏನು ಬೇಡ ಯೋಚನೆ ಮಾಡಿ ಇರ್ತಕ್ಕಂಥ ಶಕ್ತಿ ಎಲ್ಲಿವರೆಗೂ ಇರಲ್ವೋ ಅಲ್ಲಿವರೆಗೂ ಯಾವ ಕಾಯಿಲೆಗಳು ಹುಷಾರಾಗಲ್ಲ ಸರ್. ಫಸ್ಟ್ ನಮ್ಮ ಬಾಡಿಗೆ ಕೆಟ್ಟದ್ದು ಹೋಗೋದ ತಪ್ಪಿಸ್ಬೇಕು, ಒಳ್ಳೇದಾಗಬೇಕು ಅಂತ ಫಸ್ಟ್ ಕೆಟ್ಟದೋಗೋದು ತಪ್ಪಿಸ್ಕೊಂಡ್ರೆ ಒಳ್ಳೇದೇನಾರು ಆಗುತ್ತೆ. ಇಷ್ಟೇ ಸರ್. ಓಕೆ. ಅಂದರೆ ನಾನು ಹೇಳೋದೆಲ್ಲ ಸಲಹೆಗಳು, ಒಂದು ವಾರದಲ್ಲಿ 20-30 ರೂಪಾಯಿ ಖರ್ಚು ಮಾಡೋವಂಥದ್ದು ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ವಾರದಲ್ಲಿ ಒಂದು 20-30 ರೂಪಾಯಿ ಇಲ್ಲ 50 ರೂಪಾಯಿ ಹಬ್ಬ ಬಂದರೆ ವಾರಕ್ಕೆ 100 ರೂಪಾಯಿ ಖರ್ಚು ಮಾಡ್ಬೋದು ಅಷ್ಟೇ. ಅಂಥ ಸಲಹೆಗಳು ಅಂದರೆ ತಿಂತಕ್ಕಂಥ ಆಹಾರಗಳನ್ನು ಯಾವ ರೀತಿ ತಿನ್ನಿ ನೀವು, ಯಾವ ರೀತಿ ತಿನ್ನಬೇಕು, ಮನೆಗಳು ಯಾವ ರೀತಿ ಉಪಯೋಗಿಸ್ಬೇಕು ಅಷ್ಟೇ. ಇಡೀ ಫ್ಯಾಮಿಲಿಗೆಲ್ಲ ಒಂದು ತಲೆಗೆ ತಿಂಗಳಿಗೆ ಒಂದು 200-300 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ನಾನು ಹೇಳೋಂಥ ಸಲಹೆಗಳು. ಆ ಥರ ಮಾಡ್ಕೊಂಡು ಹೋದ್ರೆ ಸಾಕು ಸರ್, ಅದು ಏನಿಲ್ಲ ಸರ್. ನಾನು ಹೇಳೋದು ಇಷ್ಟೇ ಸರ್, ಆಹಾರದಲ್ಲಿ ತಂದ್ಕೊಂಡಿದ್ದು ಆಹಾರದಲ್ಲಿ ಕಳ್ಕೊಳ್ಳಿ ಅಷ್ಟೇ, ಬಟ್ ಬೇರೆ ಯಾವುದೋ ಕಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಸರ್. ಸರ್, ಈಗ ನಿಮ್ಮ ಪ್ರಾಡಕ್ಟ್ ಬಂದು ಇದು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಸರ್? ಸರ್, ನನ್ನ ಪ್ರಾಡಕ್ಟ್ ಬಂದು ನಾನು ಏಜೆನ್ಸಿ ಕೊಟ್ಟಿಲ್ಲ ಸರ್. ಕಾರಣ ಏನಂತಂದರೆ, ನಾನು ಇದು ಯಾವುದಕ್ಕೂ ಪ್ರಿಸರ್ವೇಟಿವ್ಸ್ ಆಗ್ತಾ ಇಲ್ಲ. ನನ್ನ ಪ್ರಾಡಕ್ಟು ಸುಮಾರು ಒಂದು 30-40 ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ, ಆರೋಗ್ಯದ ಪಟ್ಟಂಗೆ, ಆರೋಗ್ಯ ಸಂಬಂಧಪಟ್ಟಂಗೆ. ಯಾಕೆಂದರೆ ಇವತ್ತು ಕಾಯಿಲೆಗಳು ಜಾಸ್ತಿ ಉಲ್ಬಣ ಆಗ್ತಾ ಇರೋದೇ ಆಹಾರದಲ್ಲಿ ಅಂತ ತಿಳ್ಕೊಂಡಾದ್ಮೇಲೆ ನಾನೇನಾದರೂ ಒಂದು ಒಳ್ಳೇದು ಕೊಡಲೇಬೇಕು ಜನಗಳಿಗೆ ಅಂತ ತೀರ್ಮಾನ ಮಾಡಿದ್ದೀನಿ ಸರ್. ಸರ್, ಇವತ್ತು ದುಡ್ಡು ಮಾಡಲಿಕ್ಕಾದ್ರೆ ನಾನಲ್ಲೇ ಇದನ್ನು ಎಲ್ಲ ಸ್ಟಾರ್ಟ್ ಮಾಡಿ ಸುಮಾರು 2.5-3 ತಿಂಗಳು ಆಗ್ತಾ ಬಂತು. ಸೊ ನಾನು ಎಲ್ಲ ಅಂಗಡಿಗಳಿಗೆ ಇವತ್ತು ಮಾರ್ಕೆಟ್ ಬಿಡೋದು ನಾನು ಹೊಸಬ ಅಲ್ಲ, 12 ವರ್ಷದಿಂದ ಇದ್ದೀನಿ, ನಾನು ಎಲ್ಲರಿಗೂ ಕೊಟ್ಬಿಡೋದಾಯಿತು. ಬಟ್ ಇದು ಬೇಡ, ಯಾಕೆಂದರೆ ಏನಾಗುತ್ತೆ ಅಂದರೆ ಡೆಡ್ ಆಗುತ್ತೆ ಐಟಮ್. ಯಾಕೆಂದರೆ ಎಲ್ಲ ಅವ್ರವ್ರ ಶೋಕೇಸಲ್ಲಿ ಇಟ್ಕೊತಾರೆ. ಒಂದು ಏಜೆನ್ಸಿ ಕೊಟ್ಟಿದ್ದೀನಿ, ಈಗ ಎಕ್ಸಾಂಪಲ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಾನು ಇದನ್ನು ಕೊಡ್ತೀನಿ, ಸೂಪರ್ ಸ್ಟಾಕಿಸ್ಟ್ ಅಂತ ಕೊಡಬೇಕು. ಅವ್ರು ತೊಗೊಂಡು ಗೋಡನ್ಗೆ ಹಾಕ್ತಾರೆ, ಒಂದು 2 ಟನ್ 3 ಟನ್ ಆರ್ಡ್ರ್ ಹಾಕ್ತಾರೆ, ತೊಗೊಂಡು ಗೋಡನ್ಗೆ ಹಾಕ್ತಾರೆ. ಅವರು ಸ್ಮಾಲ್ ಡಿಸ್ಟ್ರಿಬ್ಯೂಟರ್ಗಳು ಕೊಡ್ತಾರೆ, ಅವ್ರು ಬಂದು ಸಣ್ಣ ಸಣ್ಣ ಅಂಗಡಿಗಳಿಗೆ ಮತ್ತು ಇವ್ರಿಗೆ ಅಂಗಡಿಗಳಿಗೆಲ್ಲ ಕೊಡ್ತಾರೆ. ಬಟ್ ಎಲ್ಲ ಕಡೆ 15-20 ಸ್ಟ್ರಕ್ ಆಗಿ 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 ಏನಾಗುತ್ತೆ, ಐಟಮ್ ಡೆಡ್ ಆಗಿ ಕಸ್ಟಮರ್ ಸಿಗೋದ್ರೊಳಗಡೆ ಏನಾಯ್ತು, 2-3 ತಿಂಗಳಾಗೋಗುತ್ತೆ. ನಾನು ಅವಾಗ ಡೇಟು ಆ ಡೇಟ್ ಹಾಕ್ಬೇಕು, ಆಮೇಲೆ ಅದು ಅಲ್ಲಿವರೆಗೂ ತಲುಪತಕ್ಕ ನನ್ನ ಕಾಪಾಡಬೇಕಲ್ಲ ನನ್ನ ಪ್ರಾಡಕ್ಟ್, ಅವಾಗೇನಾಗುತ್ತೆ ಪ್ರಿಸರ್ವೇಟಿವ್ಸ್ ಹಾಕ್ಬೇಕಾಗುತ್ತೆ. ಸೊ ಹಾಗಾಗಿ ನಾನೆಲ್ಲ ಹೇಳ್ಬಿಟ್ಟು ಪ್ರಿಸರ್ವೇಟಿವ್ಸ್ ಹಾಕಿ ಆಹಾರ ಕೊಡೋದಾದರೆ ಮತ್ತೇನಕ್ಕೆ ಮಾಡ್ಬೇಕು ನಾನು? ಸೊ ಅದಕ್ಕೋಸ್ಕರ ನಾನು ಏಜೆನ್ಸಿ ಕೊಡ್ತೇನೆ. ಯಾರಾದರೂ ಫ್ರ್ಯಾಂಚೈಸಿ ತೊಗೊಳ್ತೀನಿ, ನಾನು ನಿಮ್ಮ ಪ್ರಾಡಕ್ಟಲ್ಲಿ ನಾನು ಮಾರ್ತೀನಿ ಸರ್, ನನಗೂ ಒಂದು ಉದ್ಯೋಗ ಬೇಕು, ನಾನು ಮಾಡ್ತೀನಿ ಅನ್ನೋದಾದರೆ ನಾನು ಏರಿಯಾ ವೈಸು ಕೊಡ್ತೀನಿ. ತಾಲೂಕಿಗೆ 1, ಮತ್ತು ಡಿಸ್ಟಿಕ್ಕಿಗೆ 4, ಮತ್ತು ಈ ಬೆಂಗಳೂರಂಥ ಸಿಟಿಗಳಿಗೆ ಏರಿಯಾ 1, ಅಂದರೆ ಪಿನ್ಕೋಡ್ ಎಲ್ಲ ಚೇಂಜ್ ಆಗುತ್ತೆ, ಆ ಥರ ಏರಿಯಾ ವೈಸು ಒಂದೊಂದು ಫ್ರ್ಯಾಂಚೈಸಿ ಕೊಡ್ತೀನಿ. ಅಂದರೆ ಒಂದು ಫ್ರ್ಯಾಂಚೈಸಿಯಿಂದ ಒಂದು ಫ್ರ್ಯಾಂಚೈಸಿಗೆ 2-4 ಕಿಲೋಮೀಟರ್ ದೂರ ಇರಬೇಕು, ಅಂಥ ಕಡೆ ನಾನು ಕೊಡ್ತಾ ಹೋಗ್ತೀನಿ ಸರ್. ಫ್ರ್ಯಾಂಚೈಸಿ ಕೊಡೋ ಉದ್ದೇಶ ಅಂತ ಡೈಲಿ ನಮ್ಮ ಗಾಡಿ ಸಪ್ಲೈ ಕೊಡ್ತಾ ಇರುತ್ತೆ, ಅಂದರೆ ಡೈಲಿ ಅಂದರೆ 10-15 ದಿನಕ್ಕೆಲ್ಲ. ಸೊ ಫ್ರೆಶರ್ ಐಟಮ್ ಕಸ್ಟಮರ್ ತಲುಪಲಿ ಅಂತ ಉದ್ದೇಶ ಅಷ್ಟೇ. ನಾನು ಏಜೆನ್ಸಿ ಕೊಟ್ಟರೆ ಫ್ರೆಶರ್ ಐಟಮ್ ಕಸ್ಟಮರ್ಗೆ ತಲುಪ್ಸೋಕ್ಕಲ್ಲ ಅನ್ನೋ ಉದ್ದೇಶದಿಂದ ನಾನು ಏಜೆನ್ಸಿ ಕೊಟ್ಟಿಲ್ಲ, ಫ್ರೆಶ್ ಆಗಿ. ಈಗ ಎಷ್ಟೋ ಜನ ಕೊರಿಯರಲ್ಲಿ ತರಿಸ್ಕೊತಾವ್ರೆ, ಫೋನ್ ಮಾಡ್ತಾರೆ, ಫೋನ್ಪೇ ಮಾಡ್ತಾರೆ, ಫೋನ್ಪೇ ಮಾಡಿ ಫ್ರೆಶರ್ ಐಟಮ್ ತೊಗೊಳ್ತಾ ಇದ್ದಾರೆ, ವಿತ್ ಕೊರಿಯರ್ ಚಾರ್ಜಸ್ ಸೇರಿ ತೊಗೊಳ್ತಾ ಇದ್ದಾರೆ ಸರ್. ಇದು ನಿಮಗೆ ಒಂದು ಫ್ರಾಂಚೈಸಿ ಕೊಡ್ತೀನಿ ಅಂದ್ರಲ್ಲ, ಬರೀ ಈ ಮಿಲೆಟ್ ಪ್ರಾಡಕ್ಟ್ ಮಾತ್ರ ಕೊಡ್ತೀರಾ? ಏನಿಲ್ಲ, ಕೊಡ್ತೀನಿ ಎಲ್ಲ ಥರದ್ದು, ಎಲ್ಲ ಥರದ್ದು ನಮ್ಮಲ್ಲಿ ಏನೇನು ಪ್ರಾಡಕ್ಟ್ ರೆಡಿ ಆಗುತ್ತೆ ಎಲ್ಲದೂ ಕೊಡ್ತೀನಿ. ಫ್ರಾಂಚೈಸಿ ತೊಗೋಬೇಕಂದ್ರೆ ಏನೇನು ನಿಯಮಗಳಿದೆ ಸರ್? ಏನೇನು ನಿಯಮಗಳು ಅಂದರೆ, ಅವರನ್ನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಒಂದು ಸಾರಿ ನನ್ನನ್ನು ಭೇಟಿ ಮಾಡಿದ್ರೆ ಅನುಕೂಲ ಸರ್. ಅವ್ರಿಗೆ ಡೀಟೇಲ್ಸ್ ಏನಿದೆ ಎಲ್ಲ ಹೇಳ್ಬೋದು ನಾನು.
ಕರ್ನಾಟಕದ ಎಲ್ಲ ಕಡೆ ಕೂಡ ಐಡಿಯಾ ಇದೆಯಾ? ಇದೆ ಸರ್, ಇದೆ. ಯಾವ ಊರಿಂದ? ಇದೆ. ಈಗ ಆಲ್ರೆಡಿ ಸಾಕಷ್ಟು ಜನ ಬಂದಿದ್ದಾರೆ, ಸಾಕಷ್ಟು ಜನ ಹೆಸರು ನೋಂದಾವಣೆ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಜನ ಆಲ್ರೆಡಿ ನನ್ನ ಜೊತೆ ಕಮ್ಯುನಿಕೇಶನ್ ಮಾಡಿಕೊಂಡು ಈಗ ಆಲ್ರೆಡಿ ಫ್ಯಾಕ್ಟ್ರಿ ಬಂದು ಹೋಗಿದ್ದಾರೆ. ಸಾಕಷ್ಟು ಜನ ಅಲ್ಲೇ ಅವರು ಇದು ಅಂದರೆ ನಾನು ಮಾಡ್ತೀನಿ ಅಂತೇಳಿ ಟೋಟಲ್ ನಮ್ಮದು ಅವ್ರಿಗೆ ಏನು ವ್ಯವಹಾರ ಇದೆಯಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಓಕೆ. ಅದನ್ನು ನೀವು ನಿಮ್ಮ ಪರ್ಸ್ನಲ್ಗೆ ಫೋನ್ ಮಾಡಿದಾಗ, ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಅದನ್ನು ವಿವರಿಸ್ತೀರಿ? ಹೌದು ಸರ್, ಹೌದು. ಓಕೆ. ಈಗ ಸದ್ಯಕ್ಕೆ ನನಗೆ ಬೇಕು ಅಂದರೆ ನಿಮ್ಮ ಪ್ರಾಡಕ್ಟ್? ಈಗ ಸದ್ಯಕ್ಕೆ ನಿಮಗೆ ಬೇಕು ಅಂತಂದ್ರೆ ಸರ್ ಇದು ಫೋನ್ಪೇ ಮಾಡಿ, ನಂಬರ್ ಇದೆ ನಮ್ದು, ಎರಡು ನಂಬರ್ ಇರುತ್ತೆ, ಫೋನ್ಪೇ ಮಾಡಿ. ಫೋನ್ಪೇ ಮಾಡಿ ನಾ ಅದೇ ನಂಬರ್ ವಾಟ್ಸಪ್ ಇದೆ, ವಾಟ್ಸಪ್ ಅಡ್ರೆಸ್ ಎಲ್ಲ ವಾಟ್ಸಪ್ ಮಾಡಿದ್ರೆ ಅವ್ರಿಗೆ ಕೊರಿಯರ್ ಮುಖಾಂತರ ಕಳ್ಕೊಡ್ತೀನಿ. ಕೊರಿಯರ್ ಮೂಲಕ ಕಳಿಸ್ತೀರಿ? ಹೌದು. ಎಲ್ಲ ಪ್ರಾಡಕ್ಟನ್ನು ಎಲ್ಲ ಯಾವುದಾದ್ರೂ ಆಯ್ಕೆ ಮಾಡ್ಕೊ, ಎಲ್ಲ ಪ್ರಾಡಕ್ಟ್ ಕಳಿಸ್. ಬಟ್ ಅವ್ರಿಗೆ ಗೊತ್ತಾಗೋದು ಹೇಗೆ ಯಾವ ಪ್ರಾಡಕ್ಟ್ ನಿಮ್ಮಲ್ಲಿ ಇದೆ ಅಂದರೆ? ಈಗ ಹೇಳಿದ್ರಲ್ಲ, ಅಲ್ಲ ಹೇಳ್ದಲ್ಲ, ಇದೆ ಗೊತ್ತಾಗುತ್ತೆ. ಜೊತೆಗೆ ಅವ್ರೇನೋ ಬಂದು ಇಲ್ಲ ನನಗೆ ಪ್ರಾಡಕ್ಟ್ ಲಿಸ್ಟ್ ಬೇಕು ಅಂದರೆ ಅವ್ರಿಗೆ ವಾಟ್ಸಪ್ ಮಾಡ್ತೀವಿ. ವಾಟ್ಸಪ್ ಮಾಡಿ? ಹೌದು, ನಮ್ಮದು PDF ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ವಾಟ್ಸಪ್ ಮಾಡ್ಕೊಂಡು ಅವ್ರು ಚೆಕ್ ಮಾಡಿಕೊಂಡು ಇದೆಲ್ಲ ಮಾಡೋದು. ಅದು ಏನಿದು ಲಿಸ್ಟ್ ಇದೆಯೋ ರೇಟು ಹಾಕಿರ್ತೀವಿ, ಪ್ಲಸ್ ಅಡಿಷನಲ್ ಆಗಿ ಕೊರಿಯರ್ ಚಾರ್ಜಸ್ ಆಗುತ್ತೆ. ಆ ಕೊರಿಯರ್ ಚಾರ್ಜಸ್ ಹಾಕ್ಬಿಟ್ರೆ ನಾನು ಕಳಿಸ್ಕೊಡ್ತೀನಿ. ಏನು ಇದು ಮಿಲೆಟ್ದು ಏನು ರೇಟ್ ಇದೆ ಸರ್ ನಿಮ್ಮದು? ಸರ್ ಮಿಲೆಟ್ಸ್ ಬಂದು 486 ರೂಪಾಯಿ, ನಾನು ಕೊರಿಯರ್ ಮಾಡೋದಾದ್ರೆ 560 ತೊಗೊಳ್ತಾ ಇದ್ದೀನಿ. 500 ಸ್ಟಾರ್ಟಿಂಗ್ ಪ್ರೈಸು. ಅಂದರೆ ಅವರು ಪ್ಯಾಕಿಂಗ್ ಮಾಡ್ಕೊತಾರೆ, ಒಂದು ಅದಕ್ಕೊಂದು ಪ್ಯಾಕಿಂಗ್ ಮಾಡ್ತಾರೆ, ಅದೆಲ್ಲ ಮಾಡಿಬಿಟ್ಟು ಕಳಿಸ್ಕೊಡ್ತಾರೆ. ಅವ್ರಿಗೆ ವಹಿಸ್ಬಿಟ್ಟಿದ್ವಿ ಎಲ್ಲ ಅದನ್ನು. ನಮ್ಮ ಕರ್ನಾಟಕದಲ್ಲಿ ಹೊರಗಡೆ ಹೋದಾಗ ಅವ್ರನ್ನೇ ಕೇಳ್ತೀವಿ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು, ಅವ್ರು ಎಕ್ಸ್ಟ್ರಾ ಹೇಳಿದ್ರೆ ಎಷ್ಟು 20 ರೂಪಾಯಿ ಹೇಳ್ತಾರೆ, 30 ರೂಪಾಯಿ ಹೇಳ್ತಾರೆ, ಎಕ್ಸ್ಟ್ರಾ ಎಷ್ಟಾಗುತ್ತೆ? ಕೊರಿಯರ್ಗೆ ಅಷ್ಟೇ. ನನ್ನ ಪ್ರಾಡಕ್ಟ್ ಇಲ್ಲಾದ್ರೂ ಅಷ್ಟೇ, ಡೆಲ್ಲಿಗೆ ಹೋದ್ರೂ ಅಷ್ಟೇ, ಬಟ್ ಕೊರಿಯರ್ ಚಾರ್ಜಸ್ ಡಿಫ್ರೆಂಟ್ ಆಗುತ್ತೆ. ಜೊತೆಗೆ ಭಾಳ ಖುಷಿಯಾಗಿದ್ದೇನೆಂದರೆ ನಿಮ್ಮ ಒಂದಿಷ್ಟು ಟಿಪ್ಸ್ ಕೂಡ ಸಿಗುತ್ತೆ ಇಲ್ಲಿ ಬಂದರೆ. ಖಂಡಿತ, ಇಲ್ಲಿ ಬರೋರಿಗೂ ಅಷ್ಟೇ ಸರ್. ನಾನು ಬರೋದು ಬಂದರೆ ಅಟ್ಲೀಸ್ಟ್ ಅವ್ರನ್ನ ಹಾಗೆ ಕಳಿಸೋದಿಲ್ಲ, ನನಗೆ ಟೈಮ್ ಮಾಡಿಕೊಂಡು ಏನಾದ್ರು ಅವ್ರಿಗೆ ಒಂದು ವಿಚಾರಗಳ ಹೇಳೇ ಕಳಿಸೋದು ಸರ್. ಅವ್ರು ಬಂದು ನಾನು ಟೈಮ್ ಮಾಡ್ಕೊಂಡು ಬಂದಿರೋ ಸೈಡ್ ಯಾಕೋತಾವ್ ಅವರು ನೀವು ನೋಡ್ದಂಗೆ ಎಲ್ಲೆಲ್ಲಿಂದನೋ ಬರ್ತಾಯಿದ್ದಾರೆ, ಎಲ್ಲೆಲ್ಲಿಂದನೋ, ಮಂಡ್ಯ, ಮೈಸೂರು, ಈ ಕಡೆ ಗುಲ್ಬರ್ಗ, ಬೀದರ್, ಎಲ್ಲೆಲ್ಲಿಂದನೋ ಬರ್ತಾಯಿದ್ದಾರೆ. ಸೊ ನೋಡ್ಲಿಕ್ಕೋಸ್ಕರ ಬರ್ತಾರೆ, ನಾನು ಮಾತಾಡಿಸ್ಬೇಕು ಅಂತ ಬರ್ತಾಯಿದ್ದಾರೆ. ಅಟ್ಲೀಸ್ಟ್ ಮಾತಾಡ ಆಯ್ತಾ ಆಯ್ತಾ ಏನು ಬೇಕು ನಿಮಗೆ ತೊಗೊಳ್ಳಿ ಅಂತ ನಾನು ಕಳ್ಸಕ್ತಾ ಇರಲಿಲ್ಲ ಸರ್. ಅಟ್ಲೀಸ್ಟ್ ಬಂದಿದ್ದಾರೆ ಅಂದಾಗ ಅವ್ರ ಜೊತೆ ನಾನು ಮಾತಾಡಿ ಅವ್ರ ಪ್ರಾಬ್ಲಮ್ ಏನು ಕೇಳ್ತೀನಿ, ನಾನೇ ಕೇಳ್ತೀನಿ, ಏನು ಇದೇನಾದ್ರು ಒಂದು ಬಾಕ್ಸ್ ಬೇಕು ಅಂತ ಕೇಳಿದ್ರೆ ಏನು ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಕೇಳ್ತೀನಿ. ಇವತ್ತು ಫೋನ್ ಮಾಡಿ ಕೆಲವ್ರಿಗೆ ಕೇಳ್ತೀನಿ, ಸರ್ ಒಂದು ಎರಡು ಬಾಕ್ಸ್ ತೊಗೊಂಡ್ರೆ ಯಾಕೆ ತೊಗೊಂಡಿದ್ದಾರೆ ಅಂತ, ನಾನು ಫ್ರೀಯಾಗಿ ಕೂತಿದ್ದಾಗ ಹುಡುಕ್ತಾ ಇರ್ತೀನಿ, ಎರಡು ಬಾಕ್ಸ್ ತೊಗೊಂಡಿದ್ದಾರೆ ಸರ್ ಯಾಕೆ ತೊಗೊಂಡಿರಿ ಅಂತ ಕೇಳ್ತೀನಿ. ಅವ್ರ ಇಂಥ ಪ್ರಾಬ್ಲಮ್ ಸರ್ ಈ ಥರ ಮಾಡ್ಕೊಳ್ಳಿ ಸರ್, ನಂಡಪ್ಪಸ್ ನೀವು ಆಚೆ ಬರ್ತೀನಿ, ಜೊತೇಲಿ ನಾವು ಇರ್ತೀವಿ ಸರ್ ನಿಮ್ಮ ಜೊತೆಗೆ ಅಂತ. ಅವ್ರಿಗೇನೋ ಒಂದು ಧೈರ್ಯ ಸರ್ ಅವಾಗ. ಮೇಡಮ್ ಏನೇನು ತೊಗೊಂಡಿದ್ದೀರಿ? ಹಪ್ಪಳ ತೊಗೊಂಡಿದ್ದೀವಿ. ಸೊ ಆಮೇಲೆ ಅಲ್ಲು ಜೊತೆಗೆ ಏನೋ ಮಸಿ, ಇಜ್ಲು ಮಸಿಯಿಂದ ಪುಡಿ ಮಾಡಿದ್ದಾರೆ, ಅದನ್ನು ತೊಗೊಂಡಿದ್ದೀವಿ. ಅಲ್ಲುಜ್ಜಕ್ಕೆ? ಅಲ್ಲು ಜೊತೆಗೆ ಪೇಸ್ಟ್ ಬಿಟ್ರಿ. ಸೊ ಆಮೇಲೆ ಇದು ಕೊಬ್ಬರಿ ಎಣ್ಣೆ ಸ್ವಲ್ಪ ಏನೋ ಹೊಟ್ಟೆ ಶುದ್ಧಿ ಆಗುತ್ತಂತೆ, ಆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ವಿ. ಸೊ ಆಮೇಲೆ ಇದು ಎಲ್ಲ ಸಿರಿಧಾನ್ಯಗಳಿಂದ ಹಿಟ್ಟು ಮಾಡಿದಾರಂತೆ, ಸೊ ಅದನ್ನು ತೊಗೊಂಡಿದ್ದೀವಿ. ಗೆಳೆಯರೇ, ನಾನು ಈ ಜಾಗಕ್ಕೆ ಬಂದು ನಿಂತ್ಕೊಳ್ಳೋದಕ್ಕೆ ಒಂದು ಕಾರಣ ಇತ್ತು. ಹರ್ಷಲಾ ಮೇಡಮ್ ಅವರು ನನ್ನ ಬದುಕಿನ ಬುತ್ತಿ ಚಾನಲನ್ನು ನೋಡ್ತಾ ಇದ್ದರಂತೆ. ತುಂಬ ಇಂಪ್ರೆಸ್ ಆಗಿ ಒಂದು ಫೋನ್ ಕಾಲ್ ಬರುತ್ತೆ ಒಂದು ದಿವಸ. ಸರ್ ಮಾತಾಡ್ಬೋದಾ ಅಂತ ಅಳುಕಿನಿಂದ ಕೇಳ್ತಾರೆ. ಅಯ್ಯೋ ಮಾತಾಡಿ ಅಮ್ಮ, ಯಾಕೆ ಅಂತಂದೆ. ನಾನು ಹೀಗೆ 1 ಕೆಜಿ ಹಪ್ಪಳದಿಂದ ಒಂದು ಹಪ್ಪಳ ಶುರು ಮಾಡಿದ್ದೆ ಅಂತ ಹೇಳ್ತಿದ್ರು. ಹಪ್ಪಳ ಮಾಡ್ತಿದ್ದೀರಾ ಅಂತ ಕೇಳಿದೆ. ಅಷ್ಟೇ ಅಲ್ಲ ಸರ್, ಇವತ್ತು ನಾನು ತುಂಬ ಚೆನ್ನಾಗಿದ್ದೀನಿ, 5 ಟನ್ ಇವತ್ತು ಹಪ್ಪಳ ನಾನು ಮಾಡ್ತಾ ಇದ್ದೀನಿ. ನನಗೆ ಆಶ್ಚರ್ಯ ಆಗೋಯ್ತು ಕೇಳಿದ ತಕ್ಷಣ. ಏನು ಇನ್ನೊಂದು ಸಲ ಹೇಳಿ ಎಂದೆ. 5 ಟನ್ನು ಅಂದರು. 1 ತಿಂಗಳಿಗೆ 5 ಟನ್ನ ಹಪ್ಪಳನ, 5 ಟನ್ನ ಹಿಟ್ಟು, ಅರ್ಥ ಮಾಡ್ಕೊಳ್ರಿ, ಅದಕ್ಕೆ ಹಪ್ಪಳ ಬೇರೆ, 5 ಟನ್ನ ಹಿಟ್ಟು ಖರ್ಚಾಗ್ತಿದೆ ಇವತ್ತು 1 ಕೆಜಿಯಿಂದ ಶುರುವಾಗಿದ್ದು ಅಂತ ಹೇಳಿದಾಗ, ಅಯ್ಯೋ ತಾಯಿ ನಾನು ಓಡಿ ಬಂದೆ, ಬರ್ತೀನಿ ಇರಮ್ಮ, ನಿಮ್ಮಂಥವ್ರೇ ಬೇಕಾಗಿದ್ದಾರೆ, ನಮ್ಮ ಜನಕ್ಕೆ ಏನಾದರೂ ನಿಮ್ಮ ಕತೆ ಹೇಳೋಣ ಅಂತ ಬಂದೆ, ನಿಂತ್ಕೊಂಡೆ. ನನಗೆ ಇಷ್ಟೆಲ್ಲ ಇದೆ ಅಂತ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಇಷ್ಟು ಕತೆ ಬಿಚ್ಕೊಂತು, ಯಾಕಂದರೆ ನನಗೇನು ಹೇಳಿರಲಿಲ್ಲ ಅವರು. ಈ ದಂಪತಿಗಳು ನಿಜಕ್ಕೂ ಖುಷಿಯಾಯಿತು ನನಗೆ ಬಂದು ಮಾತಾಡಿ. ಯಾಕೆ ಅಂಥೇಳಿದರೆ, ಅವರಿಬ್ಬರೇ ಬದುಕಬೇಕಾಗಿದ್ದರೆ ಬೇಕಾದಂಗೆ ಆರಾಮಾಗಿ ಬದುಕ್ಬೋದಾಗಿತ್ತು, ಇರೋದೊಬ್ಬಳು ಮಗಳು ಅಲ್ವಾ, ಇನ್ನೇನು ಬೇಕಿತ್ತು. ಬಟ್ ಬದುಕಲಿಲ್ಲ ಅವರು. ಏ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು, ಒಂದು ಮಾದರಿ ಆಗಬೇಕು ಅಲ್ವಾ, ಹಾಗಾಗಿ ಒಂದಿಷ್ಟು ಕುಟುಂಬಗಳು ಇದು ಬದುಕ್ತಾ ಇದೆ. ಅಪ್ಪ ತಾಯಂದ್ರನ್ನ ಮಾತಾಡಿಸಿ ನಿಜಕ್ಕೆ ಅಳ್ತಾರೆ ರೀ, ಮಾತಾಡಿಸಿದರೆ ಅಪ್ಪ ತಾಯಿ ಅಂತಾರೆ, ಕೈ ಎತ್ತಿ ಮುಗಿತಾರೆ. ನಿಜಕ್ಕೂ ಖುಷಿಯಾಯಿತು. ಆರೋಗ್ಯದ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ, ಸುಮಾರು ಹೊತ್ತು ಸಾಹೇಬರು ಮಾತಾಡಿದರೆ ಎಲ್ಲವನ್ನೂ ಕೇಳಿದಿರಿ, ಆರೋಗ್ಯ ಎಷ್ಟು ಮುಖ್ಯ ಅಂತ. ಹಾಗಾಗಿ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ ಗೆಳೆಯರೇ, ಒಂದು ಕಡೆ ಅಲ್ಲ. ಬಟ್ ಏನಂದರೆ ನಮಗೆ ಗೊತ್ತೇ, ಆರೋಗ್ಯದ ಗೊತ್ತೇ ಇಲ್ಲ. ಅವ್ರು ಒಂದು ಮಾತು ಹೇಳಿದರು, ಭಾಳ ಚೆಂದ ಹೇಳಿದರು, ಬಾಯಿಗೆ ಬರೋದು ಮಾತ್ರ ಕೊಡ್ತೀವಿ, ಹೊಟ್ಟೆ ಕೇಳಿದ್ದು ನಾವು ಕೊಡ್ತಾನೇ ಇಲ್ಲ. ಹೊಟ್ಟೆ ಕೇಳೋಕೆ ಕೊಡಬೇಕು, ಬಾಯಿ ಅಲ್ಲ. ಬಾಯಿ ಏನನ್ನ ಕೇಳುತ್ತೆ ಅದನ್ನ ಕೊಟ್ಕೊತ ಹೋದರೆ ನಾವು ಇಲ್ಲಿ
ಹಾಸ್ಪಿಟ್ಲಿಗೆ ಕೊನೆಗೆ ಹೋಗಿ ಅಡ್ಮಿಟ್ ಆಗಬೇಕಾಗಿತ್ತೆ. ಮಾತ್ರೆಗಳು ತಿಂದು 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 ಅವು ಸಾಲೂ ಆಗಲ್ಲ, ರೋಗನೂ ಹೋಗಲ್ಲ. ಅದಕ್ಕಾಗಿ ಈ ಮಿಲೆಟ್ ಕುಡಿಯೋದ್ರಿಂದ ಅವರು ಹೇಳಿದ್ದಾರೆ, ನಾನು ಹೇಳ್ತೀನಿ, ಒಂದು ಭ್ರಮೆ ಬಿಡಿ, ಬಿ ಪಿ ಹೋಗುತ್ತೆ, ಶುಗರ್ ಹೋಗುತ್ತೆ, ಎಲ್ಲ ಕಾಯಿಲೆ ಹೋಗ್ಬಿಡುತ್ತೆ. ಅದೆಲ್ಲ ಸುಳ್ಳು, ಹೋಗುತ್ತೆ. ಅದ್ರ ಜೊತೆ ಜೊತೆಗೆ ನಿಮ್ಮ ದಿನನಿತ್ಯ ಕರ್ಮಗಳು, ನಿಮ್ಮ ಅಭ್ಯಾಸಗಳು, ನೀವೇನು ಮಾಡ್ಕೊಂಬಂದಿದ್ದೀರಲ್ಲ ಇಷ್ಟು ದಿವಸ, ಅವೆಲ್ಲ ಸರಿ ಹೋದಾಗ ಅದ್ರ ಜೊತೆಗೆ ಈ ಮಿಲೆಟ್ಸ್ ತೊಗೊಂಡ್ರೆ ಆ್ಯಡ್ ಆಗುತ್ತೆ ಅಲ್ವಾ. ಹಾಗಾಗಿ ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ನಾವು ಹೇಳ್ತೀವಿ, ಸುಮ್ಮನೆ ಏನೇನು ಹೇಳಿ ದಾರಿ ತಪ್ಪಿಸೋದು ಬೇಡ. ಹಾಗಾಗಿ ಒಂದಿಷ್ಟು ಆರೋಗ್ಯಕರವಾದ ಇವು ಪಾಪ ಇಲ್ಲೇ ಮಾಡ್ತಾರೆ, ನಾನು ಕಣ್ಣಾರೆ ನಿಮಗೆ ತೋರಿಸಿದ್ದೀನಿ. ಎಷ್ಟು ಚೆಂದ ಮಾಡ್ತಾರ್ರಿ, ಎಲ್ಲ ದೇಶಿ ವಸ್ತುಗಳನ್ನ ಬಳಸ್ತಾರೆ. ಅವರಿಗೆ ನೋಡಿರಿ, ಒಂದು ಬರೀ ಇಲ್ಲಿ ನೇರವಾಗಿ ಈ ಕುಟುಂಬಗಳು ಬದುಕ್ತಾ ಇಲ್ಲ, ಇನ್ಯಾರೋ ತೋಟದವನು ಬದುಕ್ತಾ ಇದ್ದಾರೆ, ಇನ್ಯಾರೋ ಎಲ್ಲೆಲ್ಲೋ ಎಷ್ಟು ಶ್ರಮಜೀವಿಗಳು ಸೇರಿ ಒಂದು ಫ್ಯಾಕ್ಟ್ರಿ ಆಗಿರೋದು, ನಮಗೆ ಕೈಗೆ ಆ ಪ್ರಾಡಕ್ಟ್ ಸೇರ್ತಾ ಇರೋದು ನೋಡ್ರಿ. ಎಷ್ಟು ಚೆಂದ ಐತೆ ಹೆಸರು, ಗ್ರಾಮೀಣ ರುಚಿ ಅಂತೈತಿ. ಗ್ರಾಮೀಣ ರುಚಿ ಮತ್ತು ಹಳೆ ನೆನಪುಗಳನ್ನು ತಂದುಕೊಡುವಂಥದ್ದು ಒಂದು ಹೆಸರು. ಹಾಗಾಗಿ ಇದನ್ನು ಉಳಿಸ್ರಿ, ಬೆಳೆಸ್ರಿ. ನಮ್ಮ ಆರೋಗ್ಯ ಇದು ಅವ್ರಿಗೋಸ್ಕರ ಅಲ್ಲ ರೀ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಾವು ಮಾಡೋಣ. ಎಲ್ಲೋ ಖರ್ಚು ಮಾಡ್ತೀವಿ, ಏನೋ ಮಾಡ್ತೀವಿ, ಆಮೇಲೆ ಒಂದು ಕನ್ಫ್ಯೂಷನ್ ನಿಮ್ಗಾಗ್ಬೋದು. ನಾನು ಮಿಲೆಟ್ ಅಲ್ಲೆಲ್ಲ ನೋಡಿದೆ 400 ರೂಪಾಯಿಗೆ ಸಿಗುತ್ತೆ, ಇಲ್ಲೆಲ್ಲ ನೋಡಿದೆ 350 ರೂಪಾಯಿಗೆ ಸಿಗುತ್ತೆ ಅಂತಂದರೆ, ಇಲ್ಲಿ ಇದರಲ್ಲಿ ಸೇರಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆಯಾ ಹಿಂದೆ, 54 ಐಟಮ್ಗಳು ಇದರಲ್ಲಿದೆ. 24 ಐಟಮ್ ಸೇರಿಸಿದರೆ ಅರ್ಧ ರೇಟಿಗೆ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಇದಾದರೆ ಇನ್ನೂ ಕಡಿಮೆಗೆ ಸಿಗುತ್ತೆ. ನೀವು ಅದನ್ನು ಲೆಕ್ಕ ಹಾಕ್ಬೇಕು. ಹಾಗಾಗಿ ಕಣ್ಣಾರೆ ನಾನು ತೋರಿಸಿದ್ದೀನಿ, ನಿಮಗೇನು ಮುಚ್ಚಿಡುವಂಥದ್ದೇನಿಲ್ಲ. ಹಾಗಾಗಿ ಈ ಪ್ರಾಡಕ್ಟ್ ತೊಗೊಳ್ಳೋದ್ರಿಂದ ಮಕ್ಕಳು ಮರಿಯಿಂದ ಹಿಡಿದು ಮುದುಕರವರೆಗೆ ಆರಾಮಾಗಿ ಕುಡಿದ್ಬಿಟ್ರೆ ಹೊಟ್ಟೆ ಹಸಿವು ನಿಮಗೆ ಆಗೋದೇ ಇಲ್ಲ. ಬೆಳಿಗ್ಗೆ ಒಂದು ಸಲ ತೊಗೊಂಡ್ಬಿಟ್ರೆ ಆರಾಮಾಗಿ ನೀವು ಮಧ್ಯಾಹ್ನವರೆಗೆ ನಿಮಗೆ ಹಸಿವಿನ ಫೀಲೇ ಇರೋದಿಲ್ಲ. ತೊಗೊಳ್ರಿ, ಇದು ಒಂದೇ ಅಲ್ಲ ನಾನು ಹೇಳಬೇಕಾಗಿರೋದು, ಸುಮಾರು ಇದಾವೆ. ನಾನು ಹಿಂದೆ ಬೇಕಾದಷ್ಟು ಒಂದು 50 ಐಟಮ್ಗಳು ಇಲ್ಲಿ ಸಿಗುತ್ತೆ. ಬನ್ನಿ, ತೊಗೊಳ್ಳಿ, ಯೂಸ್ ಮಾಡಿ, ನೇರವಾಗಿ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ಇನ್ನೊಂದು, ನಿರುದ್ಯೋಗಿಗಳ ಸಮಸ್ಯೆ ಅಂತೂ ಇದ್ದೇ ಇದೆ, ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಇಂಥವು ನಾವೇ ಏನಾದರೂ ಕೂಡ ಕಾರ್ಯಕ್ರಮ ಮಾಡಬೇಕು. ಹೋಟೆಲ್ ಮಾಡ್ತೀನಿ ಅಂತ ಓಡ್ತೀರಿ, ಇನ್ನೊಂದೇನೋ ಮಾಡ್ಬೇಕಂತೀರಿ, ಇನ್ನೊಂದೇನೋ ಮಾಡ್ಬೇಕಂತೀರಿ, ಎಲ್ಲರಿಗೆ ಮಾಡೋಕ್ಕೆ ಸಾಧ್ಯತೆಗಳಿಲ್ಲ ಅಂದರೆ ಇವ್ರ ಹತ್ರ ಒಂದು ಫ್ರಾಂಚೈಸಿ ತೊಗೊಂಡ್ರೆ ಒಂದು ಫೋನ್ ಮಾಡಿ ವಿವರಗಳೆಲ್ಲ ಅವ್ರು ಮಾತಾಡ್ತಾರೆ ಸಂಬಂಧಪಟ್ಟ ಹಾಗೆ. ಅಂದರೆ ನೀವು ಅವರಿಗೆ ಒಂದು ರಿಲೇಷನ್ಶಿಪ್ಗೋಸ್ಕರ ಮಾತಾಡ್ತಾರೆ, ಮಾತಾಡಿ ಅವ್ರ ಹತ್ರ ನೇರವಾಗಿ. ಫ್ರಾಂಚೈಸಿ ಸಿಗುತ್ತೆ, ನಿಮ್ಮ ಊರಲ್ಲೇ ನೀವು ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೋಬೋದು. ನೀವು ಒಂದು ಉದ್ಯೋಗ ಶುರು ಮಾಡೋದ್ರಿಂದ ಇನ್ನೊಂದಿಬ್ಬರು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಾರೆ, ನಿರುದ್ಯೋಗ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ನಾನು ನಿಂತಿರೋ ಜಾಗ ಸಿರಾದಿಂದ 15 ಕಿಲೋಮೀಟ್ರು ಹುಳಿಯಾರು ರೋಡು, ಉಯಿಲ್ ದೊರೆ ಅಂತ ಬರುತ್ತೆ. ಉಯಿಲ್ ದೊರೆಯಲ್ಲಿ, ಉಯಿಲ್ ದೊರೆ ಅನ್ನೋದು ಒಂದು ಹಳ್ಳಿ, ಅಲ್ಲಿ SS ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಇದೆ. ಶ್ರೀ ದುರ್ಗಾ ಫುಡ್ಸ್ ಆ್ಯಂಡ್ ಸೇಲ್ಸ್ ಅಂತ ಇರುತ್ತೆ. ಯಾರಾದರೂ ಹೇಳ್ತಾರೆ ಇದು ಶಿರಾ ತುಂಬ ಇವ್ರು ಬರೀ ಹಪ್ಪಳನೇ ಓಡಾಡ್ತವು, ಇವ್ರ ಮಿಲೆಟ್ಸು ಸಿಗೋದಿಲ್ಲ, ಅಲ್ಲಿ ಎಲ್ಲಿ ಸಿಗೋದಿಲ್ಲ, ನೇರವಾಗಿ ಬಂದು ಇಲ್ಲೇ ಖರೀದಿ ಮಾಡಬೇಕು. ಬೆಳಗ್ಗೆಯಿಂದ ಸಂಜೆ 5:30 ಬೆಳಗ್ಗೆ ಅಂದರೆ ಒಂದು 10 ಗಂಟೆಗೆ ರೀ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ ಒಂದು 5:30 ಬಂದರೆ ನೇರವಾಗಿ ನಿಮಗೆ ಸಿಗುತ್ತೆ, ರಜಾ ಯಾವತ್ತೂ ಇಲ್ಲ. ನೀವು ಇಲ್ಲಿಗೆ ಬಂದರೆ ನೇರವಾಗಿ ಪ್ರಾಡಕ್ಟ್ ಹೆಂಗೆ ತಯಾರಾಗುತ್ತೆ ಅಂತ ನೋಡಿ, ಆಮೇಲೆ ನಿಮಗೆ ಇಷ್ಟ ಆಗಿ ಟೇಸ್ಟು ಕೊಡ್ತಾರೆ, ಕುಡಿದು ಇಷ್ಟ ಆಗಿ ಆಮೇಲೆ ತೊಗೊಂಡೋಗಿ ಆಮೇಲೆ ನೀವು ಯೂಸ್ ಮಾಡಿ ಬೇರೆಯವ್ರಿಗೆ ಹೇಳಿ ಹೇಗಿತ್ತು ಅಂತ ಅವ್ರಿಗೆ ತಿಳಿಸಿ, ಒಂದು ಆರೋಗ್ಯಕರವಾದ ಬೆಳವಣಿಗೆ. ಆರೋಗ್ಯ ಬರೀ 480 ರೂಪಾಯಲ್ಲಿ ನಮ್ಮ ಕೈಯಲ್ಲಿ ಆರೋಗ್ಯ ಇದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಇಲ್ಲಿಗೆ ಬಂದು ನನಗೂ ಖುಷಿ ಆಯಿತು, ಈ ಕತೆ ಕೇಳಿ ನಿಮಗೂ ಖುಷಿ ಆಯಿತು ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ.